ಸರ್, ಇದು ಪಕ್ಷಿರಾಜಪುರ ಅಂತ ನಾವು ಹಕ್ಕಿ ಪಿಕ್ಕಿಗೆ ಕೊಟ್ಟಿರೋದು ಒಂದು ಊರು ಇದು ಗೌರ್ಮೆಂಟ್. ಅದಕ್ಕೆ ನಾವೇ ಹೇಳಿದ್ದು ನೀವು ಬನ್ನಿ, ನಾವು ಎಣ್ಣೆ ಹೇಗೆ ಮಾಡ್ತೀವಿ, ಯಾವ ಎಣ್ಣೆಲಿ ಎಣ್ಣೆ ಮಾಡ್ತೀವಿ ಅಂತ ತೋರ್ಸಕ್ಕೆ ಅವ್ರು ಬಂದು ತಗೋತಾರೆ. ಅಲ್ಲೇ ನೋಡ್ಬಿಟ್ಟು ತಗೋತಾರೆ. ಕೂದ್ಲ 6 ತಿಂಗಳು ಇಷ್ಟು ಗಂಟೆ ಬರುತ್ತೆ. ಇಷ್ಟು ಮಾಡ್ತೀರಾ? ಒಂದು 1 ತಿಂಗಳಿಗೆ 2-3 ಇಂಚ್ ಕೂದಲು ಉದ್ದ ಆಗುತ್ತೆ. ಉದ್ರೋದು, ಡ್ಯಾಂಡ್ರಫು, ತಲೆಯಲ್ಲಿ ಕಡತ, ಅದೆಲ್ಲ ಮೊದಲು ಸ್ಟಾಪ್ ಆಗುತ್ತೆ. ಅದ ನಂತರ ಕೂದಲು ರೀಗ್ರೋತ್ ಆಗುತ್ತೆ. ತೆಳು ಕೂದಲು ಇದ್ರೆ ಮೇಡಮ್ ಅದು ಗಟ್ಟಿ ಆಗುತ್ತೆ. ಎಲ್ಲಿ ತರಿಸಿದ್ರಿ ವಿಗ್? ವಿಗ್ ಅಲ್ಲ ಸರ್, ಒರಿಜಿನಲ್ ಕೂದಲು ಅವ್ರದ್ದು. ಇವರೇ ಗೊತ್ತವರೇ, ಗಿಡಮೂಲಿಕೆಯಿಂದ ಮಾಡೋದು. ಯಾವ್ದಾದ್ರೂ 1% ಕೆಮಿಕಲ್ ಏನು ಮಿಕ್ಸ್ ಮಾಡೋದಿಲ್ಲ ಸರ್. ಈಗ ಡೈಲಿ ಅಂದ್ರೆ ಮಿನಿಮಮ್ ಅಂದ್ರೆ 100 ಲೀಟರ್ ಎಣ್ಣೆ ಹೋಗುತ್ತೆ. 200 ಬಾಟ್ಲ್, 3 ಲ್ಯಾಕ್ಸ್. ಈ ಪಾತ್ರೆಯಲ್ಲಿ ಫುಲ್ ಎಣ್ಣೆ ಹಾಕ್ತೀವಿ, 4 ತರ ಎಣ್ಣೆ. ಇದು ಹಸಿ ಗಿಡಮೂಲಿಕೆ ಒಳಗಡೆ ಹಾಕ್ಬಿಟ್ಟು ಬೇಯಿಸೋದು. ಇದು ನಂದು 4ನೇ ಕೂದಲು. ಫಸ್ಟ್ ಹೇರ್ ಕಟ್ ಮಾಡಿಸಿ ಇದು ಬಂದಿರೋದು 4ನೇ ಕೂದಲು. ತಲೆ ಮೇಲೆ ಕೂದಲದ್ದು ಬೇರ್ ಇರುತ್ತಲ್ಲ, ಅವ್ರಿಗೆ ರೀಗ್ರೋತ್ ಆಗುತ್ತೆ ಮೇಡಮ್. ನಿಮ್ದು ಏನೇ ಕಂಡೀಷನ್ ಇದ್ರೂ ನಮಗೆ ಫೋಟೋ ತಗ್ ಕಳಿಸಿ, ಅದ ನಂತರ ಅವ್ರು ಹೇಳ್ಕೊಡ್ತೀವಿ ಯಾವ ಥರ ಹಚ್ಚೋದು. ಮತ್ತೆ ಈಗ ಕೂದಲು ಉದುರಿದ್ರೆ ಬಾಂಡ್ಲಿ ಥರ ಆಗ್ಬಿಡುತ್ತಲ್ಲ, ಅವ್ರಿಗೆ ಬೇರೆ ರೀತಿ ಇದೆ. ರೈತರೇ, ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಹಕ್ಕಿ ಪಿಕ್ಕಿ ಕಾಡು ಜನರಿಗಾಗಿ ನಿರ್ಮಿಸಿರುವಂತಹ ಒಂದು ನೆಲೆವೀಡು, ಅಂದರೆ ಒಂದು ಸೆಟಲ್ಮೆಂಟ್ ಅಂತ ಕರೀತಾರೆ, ಪುನರ್ವಸತಿ ಕೇಂದ್ರ. 1958 ಅಂದರೆ ಈಗ ಸುಮಾರು 60-65 ವರ್ಷಗಳ ಹಿಂದೆ ಮಾಡಿರುವಂತಹ ಹಕ್ಕಿ ಪಿಕ್ಕಿ ಕಾಲೋನಿ ಇರೋ ಒಂದು ಸೆಟಲ್ಮೆಂಟ್ ಏರಿಯಾ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀವಿ, ಇದು ಹುಣಸೂರು ಮೈನ್ ರೋಡ್ ಇದು ಸ್ನೇಹಿತರೆ. ಇದು ಪಕ್ಷಿರಾಜಪುರ ಅಂತ ಹೇಳಿ ಕರೀತಾರೆ, ಇದು ಪಕ್ಷಿರಾಜಪುರ ಅಂತೇಳಿ. 1958 ಇವ್ರನ್ನ ಕಾಡಿಂದ ಒಕ್ಕಲೆಬ್ಬಿಸಿದಾಗ ಇವ್ರನ್ನ ತಂದು ಇಲ್ಲಿ ಸೆಟ್ಲ್ ಮಾಡುವಂತ ಜಾಗ. ನಮ್ಮ ಜೊತೆಗೆ ಚಿನ್ನು ಅವರು ಇದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಇದು ಪಕ್ಷಿರಾಜಪುರ ಅಂತ ಫುಲ್ ಇದು ಆ ಕಡೆ ಹೋದ್ರೆ ಸಿಟಿ ಹುಣಸೂರು ಬರುತ್ತೆ. ಹುಣಸೂರಿಂದ 6 ಕಿಲೋಮೀಟರ್ ಪಕ್ಷಿರಾಜಪುರ ಇದು. ಓಕೆ, ಇದು ನಮ್ದು ಒಂದು ವಿಲೇಜು. ನಾವು ಹಕ್ಕಿ ಪಿಕ್ಕಿಗೆ ಕೊಟ್ಟಿರೋದು ಒಂದು ಊರು ಇದು ಗೌರ್ಮೆಂಟ್ ಇಂದ. ಇದು ನಾವೇ ಎಲ್ಲರೂ ಸುಮಾರು ಒಂದು 1500 ಮನೆ ಇಲ್ಲಿದೆ ಸರ್. ಪಕ್ಷಿರಾಜಪುರ 1500 ಮನೆ ಇಲ್ಲಿದೆ. ಎಲ್ಲರೂ ಒಂದೇ ಬಿಸ್ನೆಸ್ ಮಾಡೋದು, ಬೇರೆ ಬೇರೆದು. ನಮ್ದು ಎಣ್ಣೆ ಕೂದಲು ಬೆಳೆಯಕ್ಕೆ ಎಣ್ಣೆ ಎಲ್ಲರೂ ಮಾಡ್ತೀವಿ. ಇದು ಬೇರೆ ಬೇರೆ ಅಂದ್ರೆ ನಾವು ಮೊದಲು ಹೊರದೇಶನ ಹೋಗ್ತಾ ಇದ್ದೋ ಇದೇ ಎಣ್ಣೆ ಸೇಲ್ ಮಾಡೋಕ್ಕೆ. ಈಗ ಈಗ ಇತ್ತೀಚೆಗೆ ಆನ್ಲೈನ್ ಬಿಸ್ನೆಸ್ ಬಂದಿದೆಯಲ್ಲ, ಅದಕ್ಕೆ ಎಲ್ಲರೂ ಈ ಊರವ್ರು ಎಲ್ಲರೂ ಆನ್ಲೈನ್ ಬಿಸ್ನೆಸ್ ಮಾಡ್ತಾವ್ರೆ ಸರ್. ಬೇರೆ ಏನು ಮಾಡೋದಿಲ್ಲ, ನಮ್ದು ಹೊಲ ಆಗಿಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಇದೇ ನಮ್ದು ವಲಸೆ, ನಾವು ಊರು ಊರಿಗೆ ಬಿಟ್ಟು ಮೊದಲು ಸೇಲ್ ಮಾಡ್ತಾ ಇದ್ದೋ ಮನೆ ಮನೆಗೆ ಹೋಗ್ಬಿಟ್ಟು. ಈಗೀಗ ಆನ್ಲೈನ್ ಬಿಸ್ನೆಸ್ ಅಂತ ಬಂದಿದ್ದಕ್ಕೆ ನಾವು ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಸೊ 1,500 ಮನೆಯವರು ಮಾಡೋದು ಎಣ್ಣೆ ಬಿಸ್ನೆಸ್? ಎಣ್ಣೆ ಬಿಸ್ನೆಸ್ ಅಂದ್ರೆ ತಲೆ ಕೂದಲು ಎಣ್ಣೆ, ತಲೆ ಕೂದಲಿಗೇನೆ ಎಣ್ಣೆ ಮಾಡೋದೆಲ್ಲರು. ಹೌದಾ? ಹೌದು ಸರ್. 1,500 ಕುಟುಂಬಕ್ಕೂ ವ್ಯಾಪಾರ ಇದೆ? ವ್ಯಾಪಾರ ಇದೆ. ಈಗೀಗ ಸರ್, ಮೊದಲು ಜಾಸ್ತಿ ಕಷ್ಟಪಟ್ಟಿದ್ದೀವಿ ಮನೆ ಮನೆಗೆ ಹೋಗಿ ನಾವು ಹೇಳೋದು, ನಾವು ಗಿಡಮೂಲಿಕೆ ಎಣ್ಣೆ ತಗೊಬಂದಿದ್ದೀವಿ ನೋಡಿ ಹಚ್ಕೊಳ್ಳಿ ಅಂತ. ಮೊದಲು ಜಾಸ್ತಿ ಕಷ್ಟ ಇತ್ತು ಸರ್. ಈಗ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರಲ್ವಾ, ನಾವು ಈ ಥರ ಮಾಡ್ತೀವಿ ನೋಡಿ ಅಂತ ನಾವು ಈಗ ಎಲ್ಲರೂ ತೋರಿಸ್ತಾ ಇದ್ದೀವಿ. ಆಗ ನಮ್ಮ ಹೆಸರಿಂದನೇ ಈಗಲೇ ಎಷ್ಟೋ ಫ್ರಾಡ್ ಶುರು ಮಾಡಿಬಿಟ್ಟವ್ರೆ. ಏನೋ 200 ರೂಪಾಯಿ 300 ರೂಪಾಯಿಗೆ ಎಲ್ಲ ಸೇಲ್ ಮಾಡೋಕ್ಕೂ ಶುರು ಮಾಡಿಬಿಟ್ಟವ್ರೆ. ಅಲ್ಲಿಂದ ಈಗ ನಮಗೆ ಆದಿವಾಸಿಗೆ ಜಾಸ್ತಿ ತೊಂದರೆ ಆಗಿಬಿಟ್ಟೈತೆ. 200 ರೂಪಾಯಿ 300 ರೂಪಾಯಿ ಸೇಲ್ ಮಾಡ್ತಾರಲ್ಲ ಜನ, ನಮಗೆಲ್ಲ ಫ್ರಾಡ್ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಏನಿದೆ ಪಕ್ಷಿರಾಜಪುರ ಹಕ್ಕಿ ಪಿಕ್ಕಿ ಕಾಡು ಜನರು ಮೊದಲು ಎಲ್ಲಿದ್ರಿ, ಇಲ್ಲಿನ ನೆಲೆವೀಡು ಅಂದರೆ? ನಾವು ವಲಸೆ ಬಂದಿರೋರು ಜನ. ಎಲ್ಲಿಂದ? ನಾವು ಮೊದಲು ಗುಜರಾತ್ ಸೂರತ್ ಕಡೆ ಎಲ್ಲ ನಾವು ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಬೇಟೆ ಆಡಿಬಿಟ್ಟು ಅಲ್ಲಿ ನಮ್ಮ ಮನೆ ದೇವರು ಅಂತ ಇರುತ್ತೆ. ಈಗ ನಮ್ಮ ಮನೇಲಿ ಆ ದೇವರು 200 ವರ್ಷದಿಂದ ಮನೆ ದೇವರು ಇದೆ. ಅದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ವಲಸೆ ಬೇರೆ ಕಡೆಗೆ ಹೋಗೋದು, ಮತ್ತೆ ಅಲ್ಲಿ ಏನು ವ್ಯಾಪಾರ ಇದೆ ಅದು ವ್ಯಾಪಾರ ಮಾಡಿಬಿಟ್ಟು ದೇವ್ರನ್ನ ಪೂಜೆ ಮಾಡಿಬಿಟ್ಟು ಮತ್ತೆ ವಲಸೆ ಹೋಗೋದು. ಹಾಗೆ ವಲಸೆ ಬರೋ ಟೈಮಲ್ಲಿ ಲಾಸ್ಟ್ ಇಲ್ಲಿ ಬಂದು ಅವ್ರು ನೆಲೆ ಆಗಿದ್ದು ನಮಗೆ ಇಲ್ಲಿ ಗೌರ್ಮೆಂಟ್ ಸರ್ಕಾರ ಅಲ್ಲಿ ನಮಗೆ ನೆಲೆ ಕೊಟ್ಟಿದ್ದು. ನೀವು ಇಲ್ಲೇ ಇರಿ, ಹೊರಗಡೆ ಹೋಗ್ಬೇಡಿ, ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಕಡೆ ನೀವು ವ್ಯಾಪಾರ ಮಾಡಿ ಅಂತ ಇಲ್ಲೇ ನಮ್ಗೆ ನೆಲೆ ಕೊಟ್ಟಿದ್ದು. ಅಂದ್ರೆ ನೀವು ಹುಣಸೂರು ಸುತ್ತಮುತ್ತ ಕಾಡಲ್ಲಿ ಇರಲಿಲ್ಲ? ಕಾಡಲ್ಲಿ ಇರಲಿಲ್ಲ, ನಾವು ಬೇರೆ ಕಡೆಯಿಂದ ಬಂದಿರೋದು. ಬಂದ್ಬಿಟ್ಟು ಇಲ್ಲಿ ವಾಸವಾಗಿರೋದು. ಎಷ್ಟು ವರ್ಷ ಆಯ್ತು ನೀವು? ಸರ್ ಇಲ್ಲಿ ಬಂದು 70 ವರ್ಷ ಆಯ್ತು ಸರ್. 70 ವರ್ಷ. ಓಕೆ, ವೆರಿ ನೈಸ್. ಸೊ ಇದು ಗೌರ್ಮೆಂಟ್ ಮಾಡ್ಕೊಟ್ರು? ಗೌರ್ಮೆಂಟ್. ಇಲ್ಲಿ ಕಾಡ್ ಮೊದಲು ಇದ್ದಿದ್ದು, ಅದು ಕಾಡ್ನ ನಾವೇ ಕಟ್ ಮಾಡಿಬಿಟ್ಟು ನಾವು ಇಲ್ಲಿ ವಾಸವಾಗಿದ್ದು. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಜಾಗ ಕೊಟ್ಟಿದೆ? ಅದು ಹಕ್ಕಿ ಪಕ್ಷಿರಾಜಪುರ ಅಂದರೆ ನಾವು ಬೇಟೆಯಾಡಿ ತಿನ್ನೋರು ಜನ. ಪಕ್ಷಿಗಳ ಬೇಟೆಯಾಡಿ ತಿನ್ನೋ. ಈಗ ಅದು ನಾವು ಅದು ಮಾಡ್ತಾ ಇಲ್ಲ, ಮೊದಲೆಲ್ಲ ಅದೇ ಮಾಡ್ತಾ ಇದ್ದೀವಿ, ಈಗ ಅದು ಮಾಡ್ತಾ ಇಲ್ಲ. ಅದಕ್ಕೆ ನಮ್ದು ಪಕ್ಷಿರಾಜಪುರ ಅಂತ ಹೆಸರಿಟ್ಟವ್ರೆ. ಓಕೆ, ಹೌದು. ಸೊ ಈಗ ಇಲ್ಲಿ 1,500 ಮನೆಗಳು? ಮನೆಗಳು. ಎಷ್ಟು ಪಾಪ್ಯುಲೇಷನ್ ನಿಮ್ಮದು? ಸರ್ ನಮ್ಮದು ಈ ಒಂದೇ ಊರಲ್ಲ, ಇಲ್ಲಿಂದ ಸೆಕೆಂಡ್ ಪಕ್ಷಿರಾಜಪುರ ಅಂತ ಊರಿದೆ, ಇನ್ನೊಂದು ಪಕ್ಷಿರಾಜಪುರ, ಇನ್ನೊಂದು ಅದರಿಂದ ಒಂದು 20 ಕಿಲೋಮೀಟರ್ ಟೈಗರ್ ಬ್ಲಾಕ್ ಅಂತ ಊರಿದೆ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಬಿದ್ದರೆ ಶಂಕರಾಪುರ ಹಾಡಿ ಅಂತ ಒಂದು ಊರಿದೆ. ಹಾಗೆ ಒಂದು 5-6 ಊರಿದೆ. ಇನ್ನು ಶಿವಮೊಗ್ಗ ಕಡೆ ಇದ್ದಾರೆ, ಗುಲ್ಬರ್ಗ ಕಡೆ ಇದ್ದಾರೆ, ಹಾಸನ ಕಡೆ ಇದ್ದಾರೆ. ಅದೆಲ್ಲ ನಮ್ಮದೇ ಜನ ಅವರು. ಅಷ್ಟು ಜನ ನಮ್ಮದು ಒಂದು ಟೋಟಲ್ ಪಾಪ್ಯುಲೇಷನ್ ಅಂದರೆ ಒಂದು 25,000 ಇರ್ಬೋದು ಸರ್. ಕರ್ನಾಟಕ ಇಲ್ಲಿ ಕರ್ನಾಟಕದಲ್ಲಿ. ಓಕೆ, ನಿಮ್ಮ ಭಾಷೆ ಯಾವುದು? ನಮ್ಮದು ಹಕ್ಕಿ ಪಿಕ್ಕಿ ಅಂತ ಹೇಳ್ತಾರೆ ಭಾಷೆ. ಗುಜರಾತಿ, ಮರಾಠಿ, ತಮಿಳ್, ಕನ್ನಡ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಸೇರಿಬಿಟ್ಟು ಒಂದೇ ಒಂದು ಲ್ಯಾಂಗ್ವೇಜ್ ಮಾತಾಡ್ತೀವಿ. ಅದರ ಲಿಪಿ ಗಿಪಿ ಏನೂ ಬರೋದಿಲ್ಲ. ಸೊ 5 ಲ್ಯಾಂಗ್ವೇಜ್ ಸೇರಿ ಒಂದು ಲ್ಯಾಂಗ್ವೇಜ್ ಮಾತಾಡಿದ್ರೆ ಇವರು ಇದ್ರಲ್ಲಿ ನಾನು ಮಾತಾಡ್ಸಿ ನೋಡೋಣ. ನಮ್ಮ ಭಾಷೆ ಇವ್ರ ಹಕ್ಕಿ ಪಿಕ್ಕಿ ಭಾಷೆಲಿ ತುಂಬ ತಾರ ಕಾಣು ಹೀಗೆಯೋ ತು ಅಸೋಚೆ ತುಕ್ಕಿ ಜಾತಂಕೆ ಆಯತೆ. ನನಗೆ ಹೇಳಿದ್ರೆ ಸರ್, ನಿಮ್ದು ಊಟ ಆಯ್ತಾ, ನೀವು ಎಲ್ಲಿಂದ ಬಂದಿರೋದು, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿರೋದು. ಹೌದಾ? ಹೌದು. ಓಕೆ, ತಾವೇನು ಓದಿರೋದು? ನಾನು ಸೆಕೆಂಡ್ ಇಯರ್ ಡಿಗ್ರಿ ಮಾಡಿದ್ದೀನಿ ಸರ್. ಹಾಂ ಹಾಂ.
ಈಗ ಓದ್ತಾರೆ ಸರ್, ಮೊದಲು ಯಾರು ಓದ್ತಿದ್ದಿಲ್ಲ. ನಮ್ಮೂರಲ್ಲಿ ನಾನೇ ಒಂದು 6ನೇ 7ನೇ ಜನ ಚೆನ್ನಾಗಿ ಓದಿರೋರು ಅಂತ ಹೇಳಿದ್ರೆ. ನಾನೊಬ್ರು ಒಂದು 5-8 ಜನ ಡಿಗ್ರಿ ಮಾಡವ್ರೆ, ಕಂಪ್ಲೀಟ್ ಮಾಡವ್ರೆ, ಅದ್ರಲ್ಲಿ ನಾನೊಂದು 6-7 ಜನ ನಾನೊಂದರಲ್ಲಿ ಸೇರಿದ್ದೀನಿ. ಮೊದಲೆಲ್ಲ ಓದ್ತಾಯಿದ್ದಿಲ್ಲ, ಈಗೆಲ್ಲ ಚೆನ್ನಾಗಿ ಓದ್ತಾವ್ರೆ, ಸಿಟಿಯಲ್ಲಿ ಹೋಗ್ಬಿಟ್ಟು ಎಲ್ಲ ಓದ್ತಾವ್ರೆ. ಬನ್ನಿ, ನಿಮ್ದು ಎಣ್ಣೆ ಬಿಸ್ನೆಸ್ ಇದೆ ನೋಡೋಣ. ಹಾಂ ಬನ್ನಿ ಸರ್, ತೋರಿಸ್ತೀನಿ. ಹೋಗೋಣ ಒಳಗಡೆ. ಹಾಂ ಒಳಗಡೆ ಬನ್ನಿ, ಅವ್ರು ಎಣ್ಣೆ ಫ್ಯಾಕ್ಟ್ರಿ ನೋಡೋಣಂತೆ. ಬನ್ನಿ ಸರ್, ಏನಿದೆ ಐಟಿ ಫ್ಯಾಕ್ಟ್ರಿ? ಏನೋ ಅವರು ಇದು ಕಟ್ಕೊಟ್ಟಿರೋದು ನಮಗೆ, ಬಸ್ ಸ್ಟ್ಯಾಂಡ್ ಕಟ್ಟಿರೋದು. ಬಸ್ ಸ್ಟ್ಯಾಂಡ್ ಕಟ್ಕೊಟ್ಟಿರೋದು ಹೆಂಗೆ ಅಂದ್ರೆ ಏನು ಕಾರಣ? ಅಕ್ಕ ಅವ್ರಿಗೆ ITC ಫ್ಯಾಕ್ಟ್ರಿ ಇದೆಯಲ್ಲ ಸರ್, ಜನಕ್ಕೆ ಗೊತ್ತಾಗಿಲ್ಲ ಅಂತ ಅವರೇ ಕಟ್ಕೊಟ್ಟಿರೋದು. ಬಸ್ ಇಲ್ಲಿ ಸ್ಟಾಪ್ ಮಾಡೋಕ್ಕೆ ಮೊದಲು ಏನೂ ಇತ್ತಿಲ್ಲ ಸರ್, ಇಲ್ಲಿ ಏನೂ ಇತ್ತಿಲ್ಲ. ಇದೆಲ್ಲ ಈಗ ಏನು ಹೊಸ ಹೊಸ ಕಟ್ಟಿರೋದು ಈಗ. ಇಲ್ಲೆಲ್ಲ ಫುಲ್ಲು ಏನೂ ಇತ್ತಿಲ್ಲ, ಖಾಲಿ ಖಾಲಿ. ಇದು ITC ಫ್ಯಾಕ್ಟ್ರಿ ಇದೆ ಇಲ್ಲಿ? ಇದೆ, ಒಳಗಡೆ ಊರು ಒಳಗಡೆ ಇರೋದು. ಏನು ಮಾಡ್ತೀವಿ? ಅದು ತಂಬಾಕು, ತಂಬಾಕು ಮತ್ತು ಗೌರ್ಮೆಂಟದ್ದು ಅದು. ಅಲ್ಲಿ ಎಲ್ಲರೂ ಬರ್ತಾರೆ. ಈಗ ತಂಬಾಕು ಈಗ ಬೆಳೀತಾರಲ್ಲ ಸರ್, ಅಲ್ಲಿ ಚೆಕ್ ಮಾಡೋಕ್ಕೆ ಎಲ್ಲೇ ತೊಗೊಬರೋದು. ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಇಲ್ಲೇ ತೊಗೊಬರೋದು. ಟೊಬ್ಯಾಕೋ, ತಂಬಾಕು. ನಮ್ಮ ಹುಣಸೂರು ತಂಬಾಕುದಲ್ಲಿ ಫೇಮಸ್, ಕರ್ನಾಟಕದಲ್ಲೇ ತಂಬಾಕಲ್ಲಿ ಹುಣಸೂರು ಫೇಮಸ್. ಜಾಸ್ತಿ ಇಲ್ಲೇ ಬೆಳೆಯೋದು ಹುಣಸೂರಲ್ಲಿ. ಅದು ರೋಡ್ ಹೈವೇ, ಅದರಲ್ಲೇ ಒಂದು 10-6 ಮನೆ ಇರ್ಬೋದು. ಊರು ಮೇನ್ ಒಳಗೆ ಅದು ಊರು ಒಳಗಡೆ ಬರಬೇಕು, ಊರು ಒಳಗಡೆನೆ ಜಾಸ್ತಿ ಮನೆ ಇರೋದು. ಓಕೆ ಓಕೆ. ನೀವು ಇಲ್ಲಿ ಆಯಿಲ್ ಎಲ್ಲ ಮಾರ್ತಿರಲ್ಲ, ಈಗ ನೀವು ಇದೇನೋ ಎಲ್ಲ ಪಾರ್ಸೆಲ್ ಕಳಿಸ್ತೀರಾ? ಸರಿ, ಇಲ್ಲೂ ಬಂದು ತಗೊಳ್ಳೋರಿದ್ದಾರೆ ಅನ್ಸುತ್ತಲ್ಲ. ಹಾಂ ಸರ್, ನಮ್ಮ ಮನೆ ಹತ್ರ ಈಗ ಲೊಕೇಶನ್, ನಾವು ಅವ್ರಿಗೆ ಡೌಟ್ ಇರುತ್ತೆ ನಾವು ಒರಿಜಿನಲ್ ಮಾಡ್ತಾ ಇದೀವೋ ಇಲ್ಲ ನಾವು ಫೇಕ್ ಮಾಡ್ತಾ ಇದೀವೋ ಅಂತ. ಅದಕ್ಕೆ ನಾವೇ ಹೇಳಿದ್ದು, ನೀವು ಬನ್ನಿ, ನಾವು ಎಣ್ಣೆ ಹೇಗೆ ಮಾಡ್ತೀವಿ, ಯಾವ ಎಣ್ಣೆಯಲ್ಲಿ ಎಣ್ಣೆ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಅವ್ರು ಬಂದು ತಗೋತಾರೆ, ಅಲ್ಲೇ ನೋಡ್ಬಿಟ್ಟು ತಗೋತಾರೆ. ಓಕೆ ಓಕೆ. ನಮ್ಮದು ಈಗ ನಿಮಗೆ ಒಂದು ನ್ಯೂಸ್ ಬಂದಿರ್ಬಂದು, ಸುಮಾರು ಒಂದು 2 ವರ್ಷ ಹಿಂದೆ ಸುಡಾನಲ್ಲಿ ನಮ್ಮ ಕರ್ನಾಟಕವರು 700 ಜನ ಲಾಕ್ ಆಗಿದ್ರು, ನಮ್ಮ ಆದಿವಾಸಿಗಳಲ್ಲಿ ಹೋಗಿ ಲಾಕ್ ಆಗಿದ್ರು ಸುಡಾನಲ್ಲಿ. ಅಲ್ಲಿ ವಾರ ಆಗಿತ್ತಲ್ಲ ಸರ್, ಅವ್ರವ್ರ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಬಂದ ಮುಸ್ಲಿಮ್ಸ್ ಅಲ್ಲಿ ಸುಡಾನಲ್ಲಿ ವಾರ ಆಗಿತ್ತು. ಅದ್ರಲ್ಲಿ ನಮ್ಮೂರವರು ಎಣ್ಣೆ ವ್ಯಾಪಾರ ಮಾಡಕ್ ಹೋಗಿದ್ರಲ್ಲಿ, ಎಣ್ಣೆ ವ್ಯಾಪಾರ ಮಾಡಕ್ ಹೋದ್ರೆ ಅಲ್ಲಿ ಅವರೆಲ್ಲ ವಾರ ಆಗ್ಬಿಟ್ಟು ಬಾಂಬು ಅಲ್ಲೆಲ್ಲ ಶುರು ಆಗ್ಬಿಟ್ಟು ದಾಳಿ ಆಗ್ಬಿಟ್ಟಿದ್ದು. ನಮ್ಮೂರವರಲ್ಲಿ 700 ಜನ ಸಿಕ್ಕಾಕೊಂಡಿದ್ರು. ಆ ಟೈಮಲ್ಲಿ ಗೌರ್ಮೆಂಟು, ನಮ್ದು ಕೇಂದ್ರ ಸರ್ಕಾರ ಗೌರ್ಮೆಂಟು ನಮ್ಮ ಅವ್ರನ್ನ ನಮಗೆ ಸೇಫ್ಟಿಯಿಂದ ಕರ್ಕೊಂಡು ನಮ್ಮ ಮನೆ ಮನೆ ಹತ್ರ ಬಂದು ಬಿಟ್ಟು ಹೋದ್ರು ಇಲ್ಲಿಗೆ, ಇಲ್ಲಿ ಊರು ಒಳಗಡೆ. ಸೊ ಸುಡಾನಲ್ಲಿ ಕೆಲಸ ಮಾಡ್ತಿದ್ರೆ ಪಕ್ಷಿರಾಜ್ ಕೊಡ್ತಾರ? ಹಾಂ, ನಮ್ಮೂರವರು ಇದೇ ಎಣ್ಣೆ ಬಿಸ್ನೆಸ್ ಮಾಡೋಕ್ಕೆ ನಾವು ಅಲ್ಲಿ ಹೋಗಿದ್ದು. ಅಲ್ಲಿ ಈ ಟೈಮಲ್ಲಿ ಹಂಗೆ ಆಗಿದ್ದು ಅಲ್ಲಿ. ಆಗ ಗೌರ್ಮೆಂಟ್ ಎಲ್ಲ ಎಲ್ಲರಿಗೂ ಫೆಸಿಲಿಟಿ ಮಾಡಿ ಆರ್ಮಿದು ಫ್ಲೈಟ್ ಇರುತ್ತಲ್ಲ ಅದ್ರಲ್ಲಿ ಕರ್ಕೊಬಂದಿದ್ದು ಸುಡಾನಿಂದ. ಓಕೆ, ಇದೇ ನಿಮ್ಮ ಫ್ಯಾಕ್ಟ್ರಿ ಈಗ? ಹಾಂ, ಫ್ಯಾಕ್ಟ್ರಿ ಅಂದರೆ ಇಲ್ಲೇ ಎಣ್ಣೆ ಮಾಡೋದು, ಇಲ್ಲೇ ಕೊರಿಯರ್ ಮಾಡೋದು, ಕಸ್ಟಮರ್ ಬಂದು ಇಲ್ಲೇ ತಗೊಳ್ಳೋದು. ಮೊದಲು ಮನೇಲಿ ಮಾಡ್ತಾ ಇದ್ದು, ಸ್ವಲ್ಪ ಜಾಗ ಚಿಕ್ಕದು ಕಮ್ಮಿ ಅಂತ ಅದಕ್ಕೆ ಇಲ್ಲಿ ಎಲ್ಲ ನಮ್ಮ ಅತ್ತೆಯವ್ರ ಮನೆ ಇದು, ಇಲ್ಲಿ ಶೆಡ್ ಹೊಡಿಸ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಒಂದು ಡೌಟ್ ನನಗೆ ಹೇಳಿ ಸರ್, ಈಗ ಇಷ್ಟು ಜನ ಅವರಲ್ಲ 4 ಜನ ನೀವು ಇಲ್ಲಿದ್ದೀರಾ, ಇನ್ನೂ 4 ಜನ ಇದ್ದಾರಲ್ಲ, ಆ ಒಟ್ಟು ಕೂದಲ ಒರಿಜಿನಲ್ಲ ಅವ್ರು ಇಲ್ಲೇ ಇದ್ದಾರೆ ಸರ್? ಇದ್ದಾರೆ. ಎಷ್ಟು ಜನ ಇದ್ದಾರೋ ಅವ್ರು ಇಲ್ಲೇ ಇದ್ದಾರೆ. ನೀವೇ ಸ್ವಂತ ಹೇಳಿದ್ದು ನೋಡಿ, ಇದೆ ಸರ್ ಸೇಮು ಈ ಫೋಟೋದಲ್ಲಿ ಹಿಂಗೆ ಕಾಣಿಸಲ್ಲ. ನೀವು ಒರಿಜಿನಲ್ ನೋಡಿದ್ರೆ ಅವ್ರ ಮುಖಾನೇ ಕಾಣಿಸೋದಿಲ್ಲ, ಅಷ್ಟು ಕೂದಲಿದೆ ಅವ್ರಿಗೆ. ಹೌದಾ? ಅವ್ರ ಕೂದಲು ಅವ್ರಿಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಟ್ ಮಾಡಿಬಿಡ್ತಾರೆ, ಇನ್ನು ಕಸ್ಟಮರ್ ಜನ ಕೇಳ್ತಾರೆ ನಿಮ್ದೇ ಕೂದಲಿಲ್ಲ ನಮ್ಗೆ ಏಕೆ ಎಣ್ಣೆ ಕೊಡ್ತೀರಂತ. ಅವ್ರು ಮತ್ತೆ ಬೆಳೆಸ್ತಾರೆ, ಅದು ನಿಮ್ಮ ಕೈಗೋಸ್ಕರ ಬೆಳೆಸ್ತಾರೆ ಜನಕ್ಕೆ. ಈಗ ನೀವು ಬರ್ತೀರಾ ನಮ್ಗೆ ಹೇಳ್ತಾರೆ ನಿಮ್ಗೆ ಕೂದಲಿಲ್ಲ ಅದು ಗಡ್ಡ ಇಲ್ಲ ಸರ್, ನೀವು ನಮ್ಗೆ ಹೆಂಗೆ ಕೊಡ್ತಾ ಇದ್ದೀರಾ ಸರ್ ಅಂತ. ಅಲ್ಲ, ಹುಡುಗಿರು ಬೆಳೆಸೋದಕ್ಕೆ ಹುಡುಗರಲ್ಲ ಯಾಕೆ ಬೆಳೆಸ್ತಾವ್ರೆ ಅಂತ. ಅದೇ ಸರ್, ಹುಡುಗರಿದ್ರೆ ಅವ್ರಿಗೆ ಭರೋಸೆ ಬರುತ್ತೆ, ಓ ನೋಡಿ ಅವ್ರಿಗು ಇದೆ ನಾವು ತಗೊಂಡು ಹಚ್ಚೋದಾ ಅಂತ. ಬನ್ನಿ ಒಳಗಡೆ ನೋಡೋಣ. ಹಂಗಾರೆ ಬನ್ನಿ ಸರ್. ಈಗ ಇವ್ರಿಗೆ ಅಲ್ಲಿ ಬರ್ತಾರಲ್ಲ ಅಲ್ಲಿ ಒಬ್ಬರು, ಅವ್ರನ್ನ ಹಿಂಗೆ ಮಾಡ್ಬೋದಾ? ಈ ಥರ ಮಾಡ್ಬೋದು ಸರ್, ಅವ್ರು ಹಚ್ಚಿ ಆ ಥರ 100% ಬರುತ್ತೆ. ಎಷ್ಟು ವರ್ಷ ಬೇಕಂತೆ? 6 ತಿಂಗಳು ಹಚ್ಚಬೇಕು. 6 ತಿಂಗಳಲ್ಲಿ ಹಿಂಗೆ ಮಾಡ್ತೀರಾ? ಹಾಂ, 6 ತಿಂಗಳಲ್ಲಿ ಈ ಥರ ಬರೋದಿಲ್ಲ, ಈ ಥರ ಬರುತ್ತೆ. ಸೊ ಇವ್ರನ್ನ ಸೊ ನಿನ್ ಕೂದಲು ತೋರಿಸು. ಸೊ ಬಿಚ್ಚೆ ತೋರಿಸ್ಲ? ಬಿಚ್ಚೆ ತೋರಿಸಿ. ಹಾಂ, ಕೂದಲ 6 ತಿಂಗಳು ಇಷ್ಟು ಗಂಟೆ ಬರುತ್ತೆ. ಇಷ್ಟು ಮಾಡ್ಬಿಡ್ತೀರಾ? ಒಂದು ತಿಂಗಳಿಗೆ 2-3 ಇಂಚ್ ಕೂದಲು ಉದ್ದ ಆಗುತ್ತೆ. ಉದ್ರೋದು ಡ್ಯಾಂಡ್ರಫು ತಲೆಯಲ್ಲಿ ಕಡತ ಅದೆಲ್ಲ ಮೊದಲು ಸ್ಟಾಪ್ ಆಗುತ್ತೆ. ಅದ ನಂತರ ಕೂದಲು ರೀಗ್ರೋತ್ ಆಗುತ್ತೆ. ತೆಳು ಕೂದಲು ಇದ್ರೆ ಮೇಡಮ್ ಅದು ಗಟ್ಟಿ ಆಗುತ್ತೆ, ಗಟ್ಟಿಯಾಗಿ ಕೂದಲು ಬೆಳೆಯುತ್ತೆ. ನಿಮ್ಮ ಮನೆಗೆ? ಅದು ನಮ್ಮ ಅತ್ತೆಯವ್ರ ಮನೆ. ನಿಮ್ಮ ಅತ್ತೆ ಮನೆ? ನಮ್ಮ ಅತ್ತೆ. ನಿಮ್ಮ ಹೆಣ್ಣು ಕೊಟ್ಟತ್ತೆ? ಅವ್ರ ತಂಗಿ. ಓ, ಚಿಕ್ಕತ್ತೆ? ಹಾಂ, ಚಿಕ್ಕತ್ತೆ. ನಿಮ್ಮ ಮದುವೆ ಆಗಿದೆಯಾ? ಹಾಂ, ನಮ್ಮದು ಮದುವೆ ಆಗಿದೆ. 2 ವರ್ಷದ ಒಂದು ಪಾಪು ಇದೆ. ಹೌದಾ? ಹೌದು ಸರ್, ನಾನು 23 ವರ್ಷದಲ್ಲಿ ಮದುವೆ ಮಾಡ್ಕೊಂಡಿದ್ದು. ಹಾಂ, ಬೇಗ ಶುರು ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಅಲ್ಲ, ಏನೋ ಬಿಸ್ನೆಸ್ ಜಲ್ದಿ ಮಾಡಬೇಕಲ್ಲ ಸರ್. ಓಕೆ, ಅದಕ್ಕೋಸ್ಕರ ನೋಡಿ ಸರ್, ನೀವು ಹೇಳಿದ್ರಲ್ಲ ಕೂದಲಂತ. ಹಾಂ, ಅವರೇ ಅವರು. ಅವರೇ ಎಲ್ಲಿ ತರಿಸಿದ್ರಿ ಆ ವಿಗ್ಗು? ವಿಗ್ ಅಲ್ಲ ಸರ್, ಒರಿಜಿನಲ್ ಕೂದಲು ಅವ್ರದ್ದು. ಒರಿಜಿನಲ್ಲ? ಹಾಂ. ಅಯ್ಯೋ, ನಿಮ್ಮ ಕೈಯೇ ಹೋಗೋದಿಲ್ಲ ಆ ಕೂದಲಲ್ಲಿ. ಅಲ್ಲ, ಅವ್ರು ಕಷ್ಟ ಆಗಲ್ಲ ಅದು ಮೇಂಟೈನ್ ಮಾಡಿ? ಜಾಸ್ತಿ ಕಷ್ಟ ಸರ್, ಅದು ನಮ್ಮದು ಬಾಚಣಿಕೆ ಹೋಗೋದಿಲ್ಲ ಅದರಲ್ಲಿ. ಮತ್ತೆ ಏನ್ಗಿನ್ ಬಿದ್ಬಿಟ್ರೆ ಮಕ್ಕ ಭಯಂಕರ ಅಣ್ಣ ಬಾಣ. ಇಲ್ಲಿ ಇವ್ರ ಹೆಸರೇನು? ರೋಹಿತ್ ಅಂತ ಅವ್ರ ಹೆಸರು. ರೋಹಿತ್? ಹಾಂ, ಇವರು ರೋಹಿತ್, ಅವರು ರೋಹಿತ್. ನೀವು ಹೇಳಿರಿ ಸರ್. ಇವರೇ ಗೊತ್ತವ್ರೆ ಸಾರಿ, ಅವ್ರದ್ದು. ಅಯ್ಯೋ, ಬೇಡ ಬಿಡಪ್ಪ.
ಪಾಪ ಜನ ನಂಬಲಿ ಅಂತ ಇವರು ಹುಡುಗರೇ ಬಿಟ್ಕೊಂಡು ಅದಕ್ಕೆ ಸರ್ ನಾವು ಏನು ಮಾಡೋಕ್ಕಾಗಿಲ್ಲ. ಜನಕ್ಕೋಸ್ಕರ ಜನನು ನಂಬೇಕಲ್ಲ ಸರ್. ಒರಿಜಿನಲ್ ಸರ್ ಪೂರ ಒರಿಜಿನಲ್ ಸರ್ ಇದು ನೋ ವಿಗ್ ವೆಗ್ ಏನೂ ಇಲ್ಲ ಸರ್. ಇದು ಎಷ್ಟು ತಿಂಗಳು ಬೆಳೆಸಿದ್ರು ಇದು? ಸರ್ ಇದು 3 ತಿಂಗಳು. ಕಷ್ಟ ಆಗಲ್ಲ ಅದು ಮೇಂಟೈನ್ ಮಾಡೋಕ್ಕೆ? ಸರ್ ಮೇಂಟೈನ್ ಮಾಡೋಕ್ಕೆ ಸರ್ ಸ್ವಲ್ಪ ಕಷ್ಟ ಇರ್ತದೆ. ನಮ್ಗೆ ಏನು ಪೊಲೀಸ್ ಇರ್ತದೆ ಸರ್, ನಮಗೂ ವರ್ಷ ವರ್ಷ ನಾವು ಕಟ್ ಮಾಡಿಬಿಟ್ಟು ಮಾರಾಟ ಮಾಡ್ತೀವಿ. 1 ಕಿಲೋ ಕೂದಲು ಸರ್ 70 ಸಾವಿರ 80 ಸಾವಿರ ರೈಟ್ ಇದೆ. ಜಾಸ್ತಿ ಉದ್ದ ಆದರೆ ಕಟ್ ಮಾಡ್ಕೊಳ್ಳಿ. ಅದು ಜಾಸ್ತಿ ಉದ್ದ ಬಂದಿದೆ ಸರ್, ನಾವು ಮಾರಾಟ ಮಾಡ್ತೀವಿ. ಹೌದು, ಯಾಕಂದ್ರೆ ನೀವು ಕೆಲವು ಜನಗಳು ನೋಡಿರ್ಬೋದು ವಿಗ್ ಹಾಕೊಂಡು ನೀವು ನಡೀತಾರಲ್ವ, ಅವ್ರಿಗೆ ಅದು ನಾವು ಅದು ಕಂಪ್ನಿಗೆ ಸೇಲ್ ಮಾಡೋದು. ಸೊ ಅದು ಕೂದಲು ಇಲ್ಲಿಂದ ಬರುತ್ತೆ ಸರ್? ಇದು ಅಂದರೆ ನಾವು ಬೆಳೆಸೋದು, ನಮ್ಮ ಆದಿವಾಸಿ ಹರ್ಬಲ್ ಹೇರ್ಬಲ್ ಇದೆ, ಅದನ್ನು ಸ್ವಂತಾಗಿ ಯೂಸ್ ಮಾಡ್ತೀವಿ. ಸೊ ವರ್ಷಕ್ಕೊಂದ್ಸಲ ಮಾರ್ತೀರಾ? ವರ್ಷಕ್ಕೆ ಒಂದ್ಸಲ. ಎಷ್ಟು ಕೆಜಿ ಮಾರ್ತೀರಾ ಸರ್ ವರ್ಷಕ್ಕೆ? ಒಂದ್ಸಲ ಸರ್ ವರ್ಷಕ್ಕೆ ಮ್ಯಾಕ್ಸಿಮಮ್ ಆದರೂ 3 ಬಾಟ್ಲ್ ಹಚ್ಚಬೇಕು, ಅದು ಫುಲ್ ಲೆಂತ್ ಮಾಡುತ್ತೆ. ಲೇಡೀಸು ಜೆಂಟ್ಸು ಯಾರು ಎಲ್ಲರೂ ಯೂಸ್ ಮಾಡ್ಬೋದು. ವರ್ಷಕ್ಕೆ 1 ಕೆಜಿ ಮಾರ್ಬೋದಾ? ವರ್ಷಕ್ಕೆ 1 ಕೆಜಿ ಮಾರ್ಬೋದು, ಆದರೆ ಒಬ್ರಿಗೆ 1 ಕೆಜಿ ಬೆಳೆಸೋಕ್ಕಾಗಲ್ಲ. ಒಬ್ರಿಗೆ ಬಂದರೆ ಮ್ಯಾಕ್ಸಿಮಮ್ 250 ಗ್ರಾಮ್ ಬರ್ತದೆ ಕೂದಲು. 4 ಜನ 5 ಜನ ಬಂದರೆ 1 ಕೆಜಿ ಬರ್ತದೆ ಸರ್ ಕೂದಲು. ಎಷ್ಟು 1 ಕೆಜಿಗೆ? 1 ಕೆಜಿಗೆ ಮ್ಯಾಕ್ಸಿಮಮ್ 60,000-70,000 ಗಂಟೆ ಬರ್ತದೆ. ಅದು ವಿಗ್ ಮಾಡಲಿಕ್ಕೆ ನಾವು ಕಂಪ್ನಿಗೆ ಕೊಡ್ತೀವಿ, ಚೆನ್ನೈ ಫ್ಯಾಕ್ಟ್ರಿಗೆ ಕೊಡ್ತೀವಿ ಸರ್. ಸೊ ನೀವು ಬೆಳೆಸ್ತಾ ಇರೋದು ಕಾಡು ಬೆಳೆಸ್ದಂಗೆ? ಹೌದು ಸರ್. ತೇಗದ ಮರ ಬೆಳೆಸ್ತಾ ಇದ್ದೀರಾ? ಹೌದು ಸರ್. ನಮಗೆ ಒಂದ್ಸಲ ಸ್ನಾನ ಮಾಡೋಕ್ಕೆ 3 ಶ್ಯಾಂಪುದೇ ಬೇಕೇ ಬೇಕು ಸರ್. ಒಂದ್ಸಲ ಶ್ಯಾಂಪು ಮಾಡೋದು ಸ್ನಾನ ಮಾಡೋಕ್ಕೆ, ಕೆಲವ್ರು ಜನಕ್ಕೆ 1 ಶ್ಯಾಂಪು ಅಂದರೆ ಫುಲ್ ಸ್ನಾನ ಮಾಡ್ಕೊಬರ್ತಾರೆ, ನಮ್ಗೆ 3 ಶ್ಯಾಂಪು ಸಿರ್ಪ್ ತಲೆ ವಾಶ್ ಮಾಡ್ಕೋಬೇಕು. ಅಯ್ಯಯ್ಯಪ್ಪ, ಎಷ್ಟು ವರ್ಷ ಆಯ್ತು ಈ ಫ್ಯಾಕ್ಟ್ರಿ ಮಾಡಿ ನೀವು? ಸರ್ ಇದು ಮಾಡಿ ನನಗೆ 2 ತಿಂಗಳಾಯಿತು. ಮೊದಲು ನಾನು ಮನೆಯಲ್ಲೇ ಮಾಡ್ತಾ ಇದ್ದೆ. ಮನೇಲಿ ಅಂದರೆ ಅದು ನಂದು ಮನೆ ಸ್ವಲ್ಪ ಚಿಕ್ಕದು, ಜಾಗ ಎಣ್ಣೆ ಕಾಯಿಸೋಕ್ಕೆ ಪ್ಯಾಕಿಂಗ್ ಮಾಡೋಕ್ಕೆ ಜಾಗ ಸಾಕ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ರತ್ತೆಯವರ ಜಾಗ ಇದು, ಶೆಡ್ ಹಾಕ್ಸ್ಕೊಬಿಟ್ಟು ಎಲ್ಲ ಫೆಸಿಲಿಟಿ ಇಲ್ಲೇ ಮಾಡ್ಕೊಂಡು. ಈ ಶೆಡ್ಗೆ ಎಷ್ಟು ಖರ್ಚು ಬಂತು? ಈ ಶೆಡ್ಗೆ 1.5 ಲಕ್ಷ ಆಗಿದೆ. 2.5 ಲಕ್ಷ. ಏನು ಮೆಜರ್ಮೆಂಟ್ ಇದೆ ಸರ್ ಇದು? ಸರ್ ಇದು 40x22. 40x22 ಚೆನ್ನಾಗಿದೆಲ್ಲ, ಕ್ಯೂಟಾಗಿ ಫ್ಯಾಕ್ಟ್ರಿ ಥರ ಎಲ್ಲ ಬರೋರ್ಗೂ ಫೆಸಿಲಿಟಿ ಕುತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಎಲ್ಲ ಮಾಡಿಲ್ಲ. ಸರ್ ಇದು ಎಷ್ಟು ವರ್ಷದಿಂದ ಟೋಟಲ್ ನಿಮ್ಮ ಸರ್ವಿಸ್ ಇದೆ, ಎಣ್ಣೆ ಸರ್ವಿಸ್? ನಮ್ಮದು ಎಣ್ಣೆ ಸರ್ವಿಸು 70 ವರ್ಷದಿಂದನೂ ಎಣ್ಣೆನೇ ಮಾಡ್ತಾ ಇದ್ದೀವಿ. ಮನೆ ಮನೆಗೆ ಹೋಗ್ಬಿಟ್ಟು ಸೇಲ್ ಮಾಡ್ತಾ ಇದ್ದು. ಈ 2018ರಲ್ಲಿ ಈ ಥರ ಆನ್ಲೈನ್ ಬಿಸ್ನೆಸ್ ಬಂದಿರೋದು, ಅಲ್ಲಿಂದ ಶುರು ಮಾಡಿ. ಹೇಗೆ ಬಂದ್ವಿ ಆನ್ಲೈನ್ಗೆ? ಆನ್ಲೈನ್ಗೆ ಹೇಗೆ ಬಂದ್ರೆ ಸರ್, ಮೊದಲು ಫೇಸ್ಬುಕ್ ಆ್ಯಡ್ ಅಂತ ಬರ್ತಾ ಇತ್ತು. ಹಾಂ, ಫೇಸ್ಬುಕ್ ಆ್ಯಡ್ ಸರ್. ಅಲ್ಲಿಂದ ಶುರುವಾಗಿದ್ದು. ನಮ್ಮದೇ ಸ್ವಂತ ನಾವು ವಿಡಿಯೋ ತೆಗೆದ್ಬಿಟ್ಟು ನಮಗೆ ಅದು ಮಾಡಿಕೊಡೋರು ಒಬ್ಬರು, ನನ್ನ ಫ್ರೆಂಡು ಶಶಿಧರ್ ಅಂತ, ಅವ್ರು ತಿರೋಗಿ 1 ವಾರ ಆಯಿತು, ಅವರೇ ನಮಗೆಲ್ಲ ಮಾಡಿಕೊಡ್ತಾ ಇದ್ದರು. ಅವ್ರು ತಿರೋಗ್ಬಿಟ್ರು, ಅಲ್ಲಿಂದ ಈಗ ಯೂಟ್ಯೂಬ್ಗೆ ಜಂಪ್ ಆದ. ಈಗ ನಮ್ಮದು ನಾವು ಹೇಳಿದ್ರು ಕಸ್ಟಮರ್ ಕೇಳ್ತಾ ಇದ್ದಿಲ್ಲ, ನಮ್ಮದು ಒರಿಜಿನಲ್ ಎಣ್ಣೆ ನಮ್ಮ ಹತ್ರ ತೊಗೊಳ್ಳಿ ಅಂತ. ಅವ್ರು 200-300 ರೂಪಾಯಿಗೆ ಬರ್ತಾ ಇದ್ದರು ಫೇಸ್ಬುಕ್ಕಲ್ಲಿ. ಆ ಎಣ್ಣೆ ತೊಗೊಬಿಟ್ಟು ಆದಿವಾಸಿ ಎಣ್ಣೆ ತೊಗೊಂಡು ಏನೂ ರಿಸಲ್ಟ್ ಬಂದಿಲ್ಲ ಅಂತ ನಮ್ಗೆ ಹೇಳ್ತಾ ಇದ್ರು. ಅವೆಷ್ಟು ಹೇಳಿದ್ರು ಕೇಳ್ತಾ ಇದ್ದಿಲ್ಲ. ಅದಕ್ಕೆ ಒಂದು ಯೂಟ್ಯೂಬರ್ ಕರೆಸಿ ಅವರಿಂದ ತೋರಿಸ್ಬೇಕು ನಾವು ಹೇಗೆ ಮಾಡ್ತಾ ಇದ್ದೀವಿ, ಹೇಗೆ ಎಣ್ಣೆ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸರ್. ಸೊ ಏನು ಎಣ್ಣೆ ಆ್ಯಕ್ಚುಲಿ ತೋರಿಸ್ತೀನಿ ನಿಮ್ದು? ಸರ್ ಎಣ್ಣೆ ಅಂದರೆ ಇದು ಈ ಥರ ಬರುತ್ತೆ. ಸೊ ಏನು ಎಣ್ಣೆ ಇದು? ಇದು ಇದ್ರಲ್ಲಿ 4 ಥರ ಎಣ್ಣೆ ಇರುತ್ತೆ ಸರ್. ಅಲ್ಲ, ಹೆಸರು ಏನಾದ್ರೂ? ಇದು ಆದಿವಾಸಿ ಬ್ರಿಂಗಾ ಮೂಲಕ ಹೇರ್ ಆಯಿಲ್. ನಂದು GST ನಂಬರು, ಹೆಸರು ಎಲ್ಲವ ಹರ್ಬಲ್ ಪ್ರಾಡಕ್ಟ್ಸ್ ಅಂತ. ಎಲ್ಲವ ಅಂದರೆ ನನ್ನ ಮನೆ ದೇವರು, ಆ ಮನೆ ದೇವರಿಂದ ನಂದು ಕಂಪ್ನಿಯಿಂದ ಹೆಸರು ಇಟ್ಟಿದ್ದೀನಿ. ಸೊ ನೀವು GST ರಿಜಿಸ್ಟರ್ಡ್? ನಂದು GST ರಿಜಿಸ್ಟರ್ಡು, GST PM. ಇದು 2 1 ಬಾಟ್ಲು ಬರುತ್ತೆ ಒಬ್ಬರಿಗೆ, 3 ತಿಂಗಳಿಗೆ ಹಚ್ಚೋದು. ಇದೇ ಥರ 2 ಬಾಟ್ಲು ಕೋರ್ಸ್ ಮಾಡಬೇಕು 6 ತಿಂಗಳಿಗಂಟ. ಚೆನ್ನಾಗಿ ರಿಸಲ್ಟ್ ಬೇಕು, ಚೆನ್ನಾಗಿ ಉದ್ದ ಕೂದಲು ಬೇಕಂದ್ರೆ. ಒಬ್ಬರೊಬ್ರು ಏನು ಮಾಡಿಬಿಡ್ತಾರೆ ಸರ್, 1 ತಿಂಗಳು ಹಚ್ಚುತ್ತಾರೆ, ಸರ್ ನಿಮಗೆ ಕೂದಲೇ ಬೆಳೆದಿಲ್ಲ, ಕೂದಲು ಉದ್ದಾಗಿಲ್ಲ ಅಂತ ಹೇಳ್ತಾರೆ ಸರ್. ಇದು ಗಿಡಮೂಲಿಕೆಯಿಂದ ಮಾಡೋದು, ಯಾವುದೇ ಥರ 1% ಕೆಮಿಕಲ್ ಏನು ಮಿಕ್ಸ್ ಮಾಡೋದಿಲ್ಲ. ಒಂದು ಪಾತ್ರೆಯಲ್ಲಿ 4 ಥರ ಎಣ್ಣೆ ಹಾಕ್ತೀವಿ. ಸನ್ಫ್ಲವರ್ ಎಣ್ಣೆ ಹಾಕ್ತೀವಿ ಸರ್, ಕೊಬ್ಬರಿ ಎಣ್ಣೆ ಹಾಕ್ತೀವಿ, ಕೈ ಎಣ್ಣೆ ಹಾಕ್ತೀವಿ, ಸಸಿವೆ ಎಣ್ಣೆ ಹಾಕ್ತೀವಿ, ಮತ್ತು ಒಣಗಿರೋ ಗಿಡಮೂಲಿಕೆ ಇದು, ಇನ್ನು ಹಸಿ ಗಿಡಮೂಲಿಕೆ ಸಿಗುತ್ತೆ. ಅದಾಗ್ಬಿಟ್ಟು 4 ಗಂಟೆ ಎಣ್ಣೆನ ಬೇಯಿಸೋದು ಸರ್. ಇದು ಬೇಯಿಸಿ ಫಿಲ್ಟರ್ ಮಾಡಿ ಈ ಥರ ಬಾಟಲ್ ಪ್ಯಾಕ್ ನಾವೇ ಮಾಡೋದು. ಪ್ಯಾಕ್ ಮಾಡಿ ಕೊರಿಯರ್, ಈಗ ಅಡ್ರೆಸ್ ಕಳಿಸ್ಕೊಟ್ರೆ ಕಸ್ಟಮರು ಅವ್ರಿಗೆ ಮನೆ ಹತ್ರ ಕೊರಿಯರ್ ಮಾಡ್ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿನೂ ಈಗ ಅವೈಲೇಬಲ್ ಇದೆ. ಸೊ ನೀವು ಅಮೆಝಾನ್ ಇದ್ದೀರಾ? ಅಮೆಝಾನಿಂದ ನಮ್ಮ ಎಣ್ಣೆ ಹಾಳಾಗಿರೋದು. ಯಾಕೆ? 200-300 ರೂಪಾಯಿಗೆ ಜನಕ್ಕೆ ಮೋಸ ಮಾಡಿರೋದು ಸರ್. ಆದಿವಾಸಿ ಹೆಸರು ಹೇಳ್ಬಿಟ್ಟು ಈ ಥರ ಎಣ್ಣೆ ಸೇಲ್ ಮಾಡಿರೋದು. ಇದರಲ್ಲಿ ಬೆಟ್ಟ ಮತ್ತು ಅದು ಡಿಫ್ರೆಂಟ್ ಇದೆ. ಇದರಲ್ಲಿ ಹೆಸರು ಮತ್ತೆ ಆದಿವಾಸಿ ಇದೆ. ಇದರಲ್ಲಿ ಮೊಬೈಲ್ ನಂಬರ್ ಕೊಡೋದಿಲ್ಲ, ನಮ್ದು ಅಡ್ರೆಸ್ ಏನು ಕೊಡೋದಿಲ್ಲ. ಎಲ್ಲಿಂದಾನು ಮಾಡ್ತಾರೆ ಇದು, ನಮ್ದು ಬರೀ ಆದಿವಾಸಿ ಹೆಸರು ಇಟ್ಬಿಟ್ಟು ಮಾಡ್ತಾರೆ. ಈ ಪಾಪ ಈ ಹುಡುಗಿ ನಮ್ಮ ಊರೋಳು, ಅವ್ರನ್ನ ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಬಿಟ್ಟು, ಡೌನ್ಲೋಡ್ ಮಾಡ್ಬಿಟ್ಟು ಫೇಕ್ ಮಾಡಿಬಿಟ್ಟು ಎಷ್ಟೋ ಜನ ಈಗ ಫ್ರಾಡ್ ಮಾಡ್ತಾರೆ ಸರ್. ಈ ಹುಡುಗಿ ಹೆಸರು ಎಷ್ಟು ಕೆಟ್ಟದಾಯ್ತಂದ್ರೆ ಸರ್, ಈ ಫೋಟೋ ಹಾಕ್ಬಿಟ್ಟು ಎಷ್ಟು ಹೇಳಿದ್ರು ನಮ್ದು ಬೈ ಒನ್ ಗೆಟ್ ಒನ್ ನಾವು ಮಾಡ್ತಾ ಇಲ್ಲ ಅಂದ್ರು ಕಸ್ಟಮರ್ ನಂಬೋದಿಲ್ಲ. ಸೊ ಇವರು ಫೇಕ್ ಆಯಿಲ್ ಅವರು ಬೈ ಒನ್ ಗೆಟ್ ಒನ್ ಕೊಟ್ಬಿಡ್ತಾರೆ. ಇದು 2 ಬಾಟ್ಲು ಬರೋದು ಈ ಥರ. ಎಷ್ಟೋ ಬಂದಿದೆ ಸರ್, ಈಗ ಲಾಟೆ ಬಂದಿದೆ. ನಿಮ್ದು ಎಷ್ಟು ಅದು ಒರಿಜಿನಲ್? ಇದು 1/2 ಲೀಟ್ರ್ ಕರೆಕ್ಟ್, 1/2 ಲೀಟ್ರ್ ಬರುತ್ತೆ ಸರ್, 3 ತಿಂಗಳಿಗೆ ಬರುತ್ತೆ. 1,500 ರೂಪಾಯಿ ಕೊಡ್ತೀವಿ. 1.5 ಸಾವಿರ 1.5 ಸಾವಿರ 1/2 ಲೀಟ್ರ್ ಎಣ್ಣೆ 1/2 ಲೀಟ್ರ್ ಮನೆ ಹತ್ರ ಬೇಕಂದ್ರೆ 1,600 ರೂಪಾಯಿ ಕೊಡ್ತೀವಿ.
ನೂರು ರೂಪಾಯಿ ಕೊರಿಯರ್ ಚಾರ್ಜ್, ಕ್ಯಾಶ್ ಆನ್ ಡೆಲಿವರಿ ಚಾರ್ಜ್. ಅದು ಆಲ್ ಓವರ್ ಇಂಡಿಯಾ, ಕನ್ಯಾಕುಮಾರಿ ಕಾಶ್ಮೀರ್ ತನಕ 1600 ರೂಪಾಯಿ ಕಳಿಸ್ಕೊಡ್ತೀವಿ. ಒಂದೂವರೆ ಸಾವಿರ ಜಾಸ್ತಿ ಆಗಲಿಲ್ವಾ ಸರ್? ಜಾಸ್ತಿ ಅಂದರೆ ನಾವು ಇದು ತಗೋಬರೋಕ್ಕೆ ಸರ್ ಜಾಸ್ತಿ ಕಷ್ಟ. ಒಂದು ಹಸಿ ಗಿಡಮೂಲಿಕೆ ನಮಗೆ ಇಲ್ಲಿಂದ ಸಿಕ್ಬಿಡುತ್ತೆ, ಈ ಒಣಗಿರೋ ಗಿಡಮೂಲಿಕೆ ತಗೊಳಕ್ಕೆ ಜಾಸ್ತಿ ಕಷ್ಟ. ಮತ್ತೆ ನಾವು ಎಣ್ಣೆ ಒಂದು ತರಿಗ ಹಾಕೋದು, ನಾಲ್ಕು ತರಿಗ ಎಣ್ಣೆ ಹಾಕಿ, ಆ ನಾಲ್ಕು ತರಿಗಾರಕ್ಕೂ ಎಕ್ಸ್ಪೆನ್ಸಿವ್ ಇರೋದು. ಅಂದ್ರೆ ನಾವು ಮಾರ್ಜಿನ್ ನಮ್ದು ಒಂದು ಪ್ರಾಫಿಟ್ ಇರೋದು 300 ರೂಪಾಯಿ, ಒಂದು 200, ಲಾಸ್ಟ್ 400 ಗಂಟೆ ಹೋಗುತ್ತೆ ಪ್ರಾಫಿಟ್. ಅದಕ್ಕಿಂತ ಜಾಸ್ತಿ ಏನು ಪ್ರಾಫಿಟ್ ಇರ್ತದೆ. ಎಷ್ಟು ಜನ ಸ್ಟಾಫ್ ನಿಮ್ಮಲ್ಲಿ? ಸ್ಟಾಫ್ ನಮ್ದು ಬುಕ್ಕಿಂಗ್ ಮಾಡೋರು 4 ಜನ ಇದ್ದಾರೆ, ಬುಕ್ ಮಾಡೋರು, ಅಡ್ರೆಸ್ ಬುಕ್ ಮಾಡೋರು, ಮತ್ತೆ ಕಾಲಿಂಗ್ ಅಟೆಂಡ್ ಮಾಡೋರು ಒಂದು 5 ಜನ ಇರ್ತಾರೆ. ಓಕೆ. ಕಾಲಿಂಗಲ್ಲಿ ಈಗ ಅಡ್ರೆಸ್ ಫೋನ್ ಬಂದರೆ ಅವ್ರಿಗೆ ಫೋನ್ ಇಟ್ಬಿಟ್ಟು ಮಾತಾಡ್ತೀವಿ, ಅವ್ರ ಸಮಸ್ಯೆ ಕೇಳಿಬಿಟ್ಟು ಅಡ್ರೆಸ್ ಹೊಲಿಸಿ ಕೊರಿಯರ್ ಮಾಡ್ತೀವಿ. ಓಕೆ. ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ ಒಂದು 10 ಜನ ಇದೆ. ಕೆಲವೊಂದು 15-20 ಜನ ಟೀಮು. ಮತ್ತೆ ಬುಕ್ಕಿಂಗ್ ಮಾಡೋ, ಪ್ಯಾಕ್ ಮಾಡೋರು ಇದ್ದಾರೆ, ಈ ಥರ ಪಾರ್ಸಲ್ ಮಾಡೋರು, ಪಾರ್ಸಲ್ ಮಾಡೋರು ಒಂದು 9 ಜನ ಇದ್ದಾರೆ. ಸೊ ಡೈಲಿ ಹೋಗುತ್ತೆ? ಡೈಲಿ ಡೈಲಿ ಹೋಗುತ್ತೆ. ಎಷ್ಟು ಲೀಟರ್ ಎಣ್ಣೆ ಮಾಡ್ತಾರೆ ಡೈಲಿ ಸರ್? ಈಗ ಡೈಲಿ ಅಂದರೆ ಮಿನಿಮಮ್ ಅಂದರೆ 100 ಲೀಟರ್ ಎಣ್ಣೆ ಹೋಗುತ್ತೆ. 100 ಲೀಟರ್ ಆಲ್ ಓವರ್ ಇಂಡಿಯಾ? 100 ಲೀಟರ್. ಅದರಲ್ಲಿ ಎಕ್ಸ್ಪೆನ್ಸಿವ್ ಅಷ್ಟೇ ಇದೆ ಸರ್. 100 ಬಾಟ್ಲು ಹೋಗುತ್ತೆ ಅಂದರೆ 100 ಬಾಟ್ಲು, 200 ಬಾಟ್ಲು, 200 ಬಾಟ್ಲು. ಸೊ ಒಂದು ಬಾಟ್ಲು 1500 ಅಲ್ಲ, 3000 ರೂಪಾಯಿ ಇಟ್ಕೊಂಡ್ರೆ 3 ಲ್ಯಾಕ್ಸ್. 3 ಲ್ಯಾಕ್ಸ್ ಅದರಲ್ಲಿ ನಮಗೆ 2 ಲಕ್ಷ ಖರ್ಚಿಗೆ ಹೋಗುತ್ತೆ. ದಿನಕ್ಕೆ 1 ಲಕ್ಷ ಉಳಿಸ್ತೀರಾ? ಗ್ರೇಟ್ ಸರ್. ಈಗ ಸರ್, ಈಗ ಈಗ ಮೊದಲು ಏನು ಕಳಿಸ್ತಾ ಇತ್ತು, ಈಗೀಗ ನಿಮ್ಮ ಥರ ಅವರು ಯೂಟ್ಯೂಬರ್ ಬಂದು ನೀವು ಡೈರೆಕ್ಟ್ ಜನ ಕಸ್ಟಮರ್ ತೋರಿಸಿ ನಾವು ಯಾವ ಥರ ಎಣ್ಣೆ ಮಾಡ್ತೀವಿ ನೀವೆಲ್ಲ ತೋರಿಸ್ತಾರೆ, ಅವ್ರಿಗೆ ನಂಬಿಕೆ ಬಂತು. ಇವರೇ ನೋಡಿ ಒರಿಜಿನಲ್ ಆದಿವಾಸಿ, ಇವ್ರ ಹತ್ರ ಎಣ್ಣೆ ತಗೊಳ್ಳಿ ಅಂತ ಈಗೀಗ ತಗೋಸ್ತಾ ಇರೋದು. ಮೊದಲು ಜಾಸ್ತಿ ಕಷ್ಟಪಟ್ಟಿದ್ದೀವಿ ಸರ್ ಒಂದು ಎಣ್ಣೆ ಮಾರೋದು. ಸರ್, ಇದು ಒಣಗಿರೋ ಗಿಡಮೂಲಿಕೆ. ಇದು ಒಣಗಿರೋ ಗಿಡಮೂಲಿಕೆ ನಮ್ಮದು, ನಮ್ಮದು ಕೇರಳ ಇದೆಯಲ್ಲ, ಇಲ್ಲಿಂದ ನಮಗೆ ಬಾರ್ಡ್ ಇದೆ ವೈನಾಡ್ ಅಂತ, ಅಲ್ಲಿಂದ ನಮ್ಗೆ ಇದೆಲ್ಲ ಸಿಗ್ಬೋದು. ಯಾಕಂದರೆ ಅವರೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಈ ಥರ ಗಿಡಮೂಲಿಕೆ. ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ತೊಗೊಬರ್ತೀವಿ. ಅಲ್ಲಿಂದ ತೊಗೊಬಂದು ಸರ್ ಎಲ್ಲ ಐಟಮು ಎಣ್ಣೆಯಲ್ಲಿ ಕಾಯಿಸಿ ಹಾಕೋಕೆ ಆಗೋದಿಲ್ಲ, ತುಂಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಐಟಮ್ ಮಾಡಿಬಿಟ್ಟು ಒಂದೇ ಒಂದು ಈ ಥರ ಪುಡಿ ಮಾಡಿರ್ತೀವಿ. ಈ ಪುಡಿ ಆಗಿಬಿಟ್ಟು ನಮ್ಮದು ಹಸಿ ಗಿಡಮೂಲಿಕೆ ಆಗಿಬಿಟ್ಟು ಬೇಯಿಸೋದು. ಇದು ಎಲ್ಲ ಐಟಮ್ದು ಮಿಕ್ಸ್ ಒಂದು, ಇದೆಲ್ಲ ಮಿಕ್ಸ್ ಐಟಮ್ ಅದು ಗಿಡಮೂಲಿಕೆದು. ಯಾಕಂದರೆ ಎಲ್ಲ ಐಟಮ್ ಹಾಕಿದ್ರೆ ನಮ್ಮದು ಎಣ್ಣೆ ಹಾಕೋದು ಅಂದರೆ ಇದು ಹಾಕಿದ್ರೆ ಎಣ್ಣೆ ತುಂಬಿಡುತ್ತೆ ಫುಲ್ಲು, ಅದಕ್ಕೋಸ್ಕರ ಅದು ಹಾಕೋದು ಪುಡಿ ಮಾಡಿ ಹಾಕ್ತೀವಿ. ಇದು ಬೇರ್, ಒಣಗಿರೋ ಬೇರ್ಗಳು ಸರ್, ಬೇರ್ಗಳು. ಇದು ಇದು ಎಲ್ಲ ಹಾಕಿದ್ರೇ ಒಂದೊಂದು ಐಟಮ್ಗೆ ಒಂದೊಂದು ಐಟಮ್, ಕೂದಲು ಉದುರೋದಕ್ಕೆ ಒಂದು ಐಟಮು, ಮತ್ತೆ ಈ ತಲೆ ಕಟ್ಟಕ್ಕೆ ಒಂದು ಐಟಮ್ ಇರುತ್ತೆ, ಮತ್ತೆ ಬಿಳಿ ಕೂದಲಿಗೆ. ನಾವು ಸೋರೆಕಾಯಿನೂ ಹಾಕ್ತೀವಿ ಸರ್ ಒಳಗಡೆ, ಸೋರೆಕಾಯಿ ಹಾಕ್ತೀವಿ. ಮತ್ತೆ ನಮ್ಮದು ಇದು ಹಾಕ್ತೀವಿ ಸರ್ಲ, ಅಲ್ವೇರ್, ಅಲ್ವೇರಾ, ಅಲ್ವೇರಾ ಹಾಕಿ ಒಂದು ನನ್ನ ಪ್ರಕಾರ ಸರ್ 101-108 ಥರ ಗಿಡಮೂಲಿಕೆ ಹಾಕ್ತೀವಿ ಎಣ್ಣೆದಲ್ಲಿ ಕಾಯಿಸೋಕ್ಕೆ. ಈ ಎಣ್ಣೆ ಈ ಪಾತ್ರೆಯಲ್ಲಿ ಫುಲ್ ಎಣ್ಣೆ ಹಾಕ್ತೀವಿ, 4 ಥರ ಎಣ್ಣೆ. ಏನೆಣ್ಣೆ? ನಮ್ಮದು ಸನ್ಫ್ಲವರು, ನಮ್ಮದು ಕೊಬ್ಬರಿ ಎಣ್ಣೆ, ಸನ್ಫ್ಲವರು ಕೈ ಎಣ್ಣೆ, ನಮ್ಮದೇ ಒಂದು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಲಿ ಆ ಪೌಡ್ರ್ ಹಾಕ್ಬಿಟ್ಟು ನಮ್ಮದು ಹಸಿ ಗಿಡಮೂಲಿಕೆ ಇದೆ ಇವೆಲ್ಲ ಇದೆಲ್ಲ, ಇದು ಹಸಿ ಗಿಡಮೂಲಿಕೆ ಒಳಗಡೆ ಹಾಕ್ಬಿಟ್ಟು ಬೇಯಿಸೋದು. ಸೊ ಈ 4 ಥರದ ಎಣ್ಣೆ ಪ್ಲಸ್ ಆ ಪುಡಿ ಪೌಡ್ರು ಮತ್ತು ಈ ಹಸಿ ಗಿಡಮೂಲಿಕೆ ಹಾಕ್ಬಿಟ್ಟು ಸರಿಯಾಗಿ ಬೇಯಿಸ್ತೀವಿ ಸರ್. 4 ಗಂಟೆ ಬೇಯಬೇಕು, ಇದೆಲ್ಲ ಪುಡಿ ಪುಡಿ ಆಗಿಬಿಡ್ಬೇಕು. ಗಿಡ ಅದ್ರದ ಅಂಶ ಏನಿದೆ ನಮ್ಮ ಎಣ್ಣೆಗೆ ಹೋಗಿ ಸೇರಬೇಕು, 1 ಗಂಟೆ ಬೇಯಿಸ್ತೀವಿ ಅದನ್ನ. ಅದ ನಂತರ ನಾವು ಈ ಥರ ಫಿಲ್ಟರ್ ಮಾಡಿ ಇಲ್ಲಿ ತುಂಬೋದು ಬಾಟ್ಲಲ್ಲಿ. ಸೊ ಅದು ಕಾದಮೇಲೆ ತಣ್ಣಗಾದ್ಮೇಲೆ ಅಲ್ಲಿ ಫಿಲ್ಟರ್ ಮಾಡಿ ತುಂಬೋದು ಈ ಥರ. ಅದರಿಂದ ಕೊರಿಯರ್ ಆಗಿ ಬಾಕ್ಸ್ ಬರುತ್ತೆ, ಆ ಬಾಕ್ಸಿಂದ ಪಾರ್ಸಲ್ ಮಾಡಿ ಕಳಿಸೋದು ಕೊರಿಯರ್. ಸೊ ಸಾಹೇಬರು ಬಿಡ್ತಾ ಇದ್ದಾರೆ ಎಣ್ಣೆ ಬಿಡ್ತಾವ್ರೆ ಸರ್? ಅದು ನಿನ್ನೆ ಕಾಯಿಸಿದ್ದು, ನಾವೆಲ್ಲ ದಿನ ಕಾಯಿಸ್ತಾನೆ ಇರ್ತೀವಿ ಸರ್. ಡೈಲಿ ಡೈಲಿ ನಡೆಯುತ್ತೆ, ನಮ್ಮದು ಸ್ಟಾಕ್ ಅಂತ ಇರೋದಿಲ್ಲ, ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ. ಅಂದ್ರೆ ಸರ್ ಈಗ ಈಗ ದೇವ್ರ ದಯದ ಚೆನ್ನಾಗಿ ನಡೀತಾ ಇದೆ, ಮೊದಲು ಏನು ಇತ್ತಿಲ್ಲ. ಈ ಥರ ಬುಕ್ಕಿಂಗ್ ಮಾಡ್ತಾರೆ, ಇಲ್ಲಿ ಆರ್ಡರ್ ಬರುತ್ತೆ ಈ ಥರ. ನೋಡ್ಬೋದಾ? ನೋಡಿ ಸರ್. ನೋಡಲ್ಲ ಮೇಡಮ್, ಇದು ಅಡ್ರೆಸ್ ಸರ್, ಇದು ಅಡ್ರೆಸ್, ಕಸ್ಟಮರ್ದು ಅಡ್ರೆಸ್. ಈ ಅಡ್ರೆಸ್ ಇಲ್ಲಿ ನಾವು ಬುಕ್ ಮಾಡೋದು. ಹರಿಯಾಣ, ಡೆಲ್ಲಿ, ಪಂಜಾಬ್, ಮಹಾರಾಷ್ಟ್ರ, ಮಣಿಪುರ್, ನೇಪಾಳ್, ನೇಪಾಳ್ದು ಕಳಿಸ್ತಾರೆ. ನಾವು ನೇಪಾಳ ಸರ್ವಿಸ್ ಇಲ್ಲ, ಒಡಿಸ್ಸಾ ಎಲ್ಲ ಕಡೆ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಪಾಕಿಸ್ತಾನ ಬರುತ್ತೆ, ಕಳಿಸೋದಿಲ್ಲ. ಆಲ್ ಓವರ್ ವರ್ಲ್ಡಲ್ಲಿ ಕಳಿಸ್ತೀವಿ ಸರ್. ನಾನು ತೋರಿಸಲ್ಲ ಪುಡಿ, ಒಂದು ಗಿಡಮೂಲಿಕೆ ಪುಡಿ ತೋರಿಸಲ್ಲ, ಆ ಪುಡಿ ಕಳಿಸ್ಕೊಡ್ತೀವಿ. ಈ ಪುಡಿ ಅಂದರೆ ಅದು ನೀವು ಅಲ್ಲಿ ಎಣ್ಣೆಲಿ ಹಾಕ್ಬಿಟ್ಟು ಬೇಯಿಸಿ ನೀವು ಫಿಲ್ಟರ್ ಮಾಡಿ ಹಚ್ಕೋಬೋದು. ನಮಗೆ ಕತ್ತರಲ್ಲಿ ಬೇಕಂದ್ರೆ ಕಳಿಸ್ಕೊಡ್ತೀವಿ, ಅಮೇರಿಕಾನು ಕಳಿಸ್ಕೊಡ್ತೀವಿ. ಇಂಡಿಯನ್ ಪೋಸ್ಟಲ್ಲಿ, ಇಂಡಿಯನ್ ಪೋಸ್ಟಲ್ಲಿ ಎಣ್ಣೆ ಹೋಗೋದಿಲ್ಲ, ಅದಕ್ಕೋಸ್ಕರ ಪೌಡ್ರ್ ಕಳಿಸ್ಕೊಡ್ತಾ ಇರೋದು. ಇಂಡಿಯನ್ ಪೋಸ್ಟಲ್ಲಿ ಕಳಿಸ್ಕೊಟ್ಟು ಅವರು 4 ಥರದ ಎಣ್ಣೆ ತೊಗೋಬಿಟ್ಟು ಬೇಯಿಸ್ಕೋಬೇಕು ಪೌಡ್ರ್ ಆಗಿಬಿಟ್ಟು. ಓಕೆ. ಆಗ ಸೂಟ್ ಆಗುತ್ತೆ, ಅವ್ರು ಅಲ್ಲಿಂದ ನೀರು ಅವ್ರಿಗೆ ಸೂಟ್ ಆಗೋದಿಲ್ಲ. ಸೊ ಡೈಲಿ ಬುಕಿಂಗ್ ಮಾಡ್ಕೊಳ್ಳೋಕೆ 4 ಜನ? ಸೊ ದೊಡ್ಡ ಬಿಸ್ನೆಸ್ ಇದು? ದೊಡ್ಡ ಬಿಸ್ನೆಸ್ ಅಲ್ಲ ಸರ್, ನಾನು ಹೇಳಿಲ್ವಾ ಸರ್ ಈಗೀಗೆಲ್ಲ ಶುರು ಆಗಿರೋದು, ಮೊದಲಿಲ್ಲ ಏನು ಇತ್ತಿಲ್ಲ ನಮ್ಮ ಹತ್ರ. ಓಕೆ. ನಾವು ಒಬ್ಬರು ಈ ಥರ ಮಾಡೋಕ್ಕಾಗೋದಿಲ್ಲ, ಬಲ್ಕಾಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಜನನೂ ಹಂಗೆ ಇರ್ಬೇಕು ಸರ್. ಅದಕ್ಕೆ 1-4 ಜನ ಬುಕಿಂಗ್ ಮಾಡೋರು, 1-9 ಜನ ಪ್ಯಾಕಿಂಗ್ ಮಾಡೋರು ಇರ್ತಾರೆ,
ಕಾಲಿಂಗ್ ಮಾತಾಡೋರು ಒಂದು 10 ಜನ ಇರ್ತಾರೆ ವಿತ್ ಫ್ಯಾಮಿಲಿ ಹಾಕಿ. ಇವ್ರಿಗೆಲ್ಲ ಸಂಬಳ ಸಂಬಳ ಈ ಥರ ಪ್ಯಾಕಿಂಗ್ ಆಗಿರುತ್ತೆ, ಈ ಬಾಕ್ಸ್ ಫುಲ್ ಪ್ಯಾಕಿಂಗ್ ಇರ್ತದೆ. ಆಗ ಈ ಥರ ಲೇಬರ್ ಪ್ರಿಂಟ್ ತೆಗಿತೀವಿ, ಇದರಲ್ಲಿ ಒಂದು ಫೋಟೋನು ಬರುತ್ತೆ, ಇದು ಪ್ರಿಂಟು, ಇದು ಅಡ್ರೆಸ್ ನೋಡಿ, ಅಡ್ರೆಸ್ ಪ್ರಿಂಟ್ ತೆಗೆದ್ಬಿಟ್ಟು ಕೊರಿಯರಲ್ಲಿ ಕಳಿಸ್ತೀವಿ, ಕೊರಿಯರಲ್ಲಿ ಬಂದು ತಗೊಳ್ತೀವಿ. ನಿಮ್ದು ಇದು ರಿಜಿಸ್ಟರ್ಡಾ? ಹಾಂ, ರಿಜಿಸ್ಟರ್ಡ್ ಸರ್, ಇದು GMP ರಿಜಿಸ್ಟರ್ಡು. ನಂದು ಒಂದು ಇದಿದೆ, ಟ್ರೇಡ್ ಮಾರ್ಕ್ ಇದೆ, ಎಲ್ಲ ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಟ್ರೇಡ್ ಮಾರ್ಕ್ ತಗೊಂಡಿದ್ದೆ. ಸೊ GMP ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಒಂದು ಸರ್ಟಿಫಿಕೇಟು, ಕ್ವಾಲಿಟಿ ಕಂಪ್ಲೇಂಟ್ ಸರ್ಟಿಫಿಕೇಶನ್ ಇಂಡಿಯಾ LLP ಅವ್ರು ಕೊಟ್ಟಿರೋಂಥದ್ದು. ಸೊ ಡೇಟ್ ಆಫ್ ಇನಿಷಿಯಲ್ ರಿಜಿಸ್ಟ್ರೇಷನ್ನು 18/4/2024 ಅಂದರೆ ಏಪ್ರಿಲಲ್ಲಿ, ಅಂದರೆ 2-3 ತಿಂಗಳಿಂದ ಮಾಡಿದ್ದಾರೆ. 2000 ಡೇಟ್ ಆಫ್ ಎಕ್ಸ್ಪೈರಿ 2027ವರೆಗೂ ಇದೆ, ಅಂದರೆ 4 ವರ್ಷಕ್ಕೆ ಕೊಟ್ಟಿದ್ದಾರೆ, 3-4 ವರ್ಷಕ್ಕೆ. ಹಾಂ, ಇದೇನಿದು? ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್. ಹೌದು, GST ಕೂಡ ಮಾಡಿಸಿದ್ದಾರೆ ಇವರು, 2021ರಲ್ಲೇ ಮಾಡಿಸ್ಬಿಟ್ಟಿದ್ದೀರಾ? ಓಕೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾದು, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ನವರು, MSME ಅಂತ ಕರೀತಾರೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ನವರು, ಅವಲ್ಲಿ ರಿಜಿಸ್ಟರ್ ಮಾಡಿಕೊಡೋದಂಥವ್ರು. ಸೊ ಇವರು ಸೋಷಿಯಲ್ ಕ್ಯಾಟಗರಿ ಆಫ್ ಎಂಟರ್ಪ್ರೈಸ್ ST ಬರ್ತಾರೆ, ಅಂದರೆ ಅವ್ರು ಟ್ರೈಬ್ ಅವರು, ಅಂದರೆ ಅವ್ರು ಹೇಳಿದ್ರಲ್ಲ ಅವರು ಆದಿವಾಸಿ ಜನಾಂಗ, ಸೊ ST ಬರ್ತಾರೆ, ಶೆಡ್ಯೂಲ್ ಟ್ರೈಬ್ ಅವರು. ಸೊ ಉದ್ಯಮ್ KR-22ನಲ್ಲಿ ಬರ್ತಾರೆ ಇವರು. ಸೊ 2019ನಲ್ಲೇ ಡೇಟ್ ಆಫ್ ಇನ್ಕಾರ್ಪೊರೇಷನ್, 2019ರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಈಗ ನಿಮ್ಮ ಕೂದಲು ತುಂಬ ಹೆಲ್ದಿ ಆಗಿದೆ, ಇಷ್ಟು ಉದ್ದ ಇದೆ, ನೀವು ಯಾವ ಹೇರ್ ಆಯಿಲ್ ಬಳಸ್ತೀರಾ? ನಾವು ನಮ್ಮದೇ ಹೇರ್ ಆಯಿಲ್ ಮೇಡಮ್, ಯಾವಾಗಲೂ ಚಿಕ್ಕ ವಯಸ್ಸಿಂದನೂ ಇದೇ ಹೇರ್ ಆಯಿಲ್ ಯೂಸ್ ಮಾಡ್ಕೊಂಡು ಬರ್ತಾ ಇರೋದು. ಇದು ನಂದು 4ನೇ ಕೂದಲು, ಫಸ್ಟ್ ಹೇರ್ ಕಟ್ ಮಾಡಿಸಿ ಇದು ಬಂದಿರೋದು 4ನೇ ಕೂದಲು. ಆ ಫೋಟೋಲಿ ನೋಡ್ಬೋದು, ಅದು 8ನೇ ಕೂದಲು, 4ನೇ ಕೂದಲು ಕಟ್ ಮಾಡಿಸಿ ನಾವು ಸೇಲ್ ಕೂಡ ಮಾಡ್ತೀವಿ. ಓಹೋ, ಮತ್ತೆ ಬರುತ್ತೆ? ಆದರೆ ಬರುತ್ತೆ. ಹ್ಞೂ, ಬಟ್ ಹಂಗೆ ಸಿಲ್ಕಿ ಆಗಿದೆಯಲ್ಲ, ನೀವು ಆ ಎಣ್ಣೆ ಯೂಸ್ ಮಾಡಿದ್ರೆ ಸಿಲ್ಕಿಯಾಗೂ ಬರುತ್ತೆ, ಸ್ಮೂತ್ ಆಗಿ ಇರುತ್ತೆ, ಡ್ಯಾಂಡ್ರಫ್ ಎಲ್ಲ ರಿಮೂವ್ ಮಾಡಿಬಿಟ್ಟೆ ಬರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರು ಕೂಡ ಯೂಸ್ ಮಾಡ್ಬೋದು. ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ ಇದ್ರೆ, ಅಂದ್ರೆ ಬರೀ ಉದ್ದ ಅಷ್ಟೇ ಅಲ್ಲ, ರಫ್ ಇರುತ್ತಲ್ಲ, ದಟ್ಟ ಮಂದವಾಗಿ ಬೆಳೆಯುತ್ತೆ ಮೇಡಮ್. ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರೆ. ಡ್ರೈನೆಸ್ ಗೆ ಅಂದ್ರೆ ಕೂದಲು ಡ್ರೈ ಆಗಿರುತ್ತಲ್ಲ ಒಬ್ಬೊಬ್ರದ್ದು, ಅದಕ್ಕೆ ಸ್ಪಿಟನ್ಸ್ ಇರುತ್ತೆ, ಎರಡು ಕೂದಲು ಬಂದ್ಬಿಡುತ್ತೆ. ಆ ತರ ಯೂಸ್ ಮಾಡಿದ್ರು ನಿಮ್ಗೆ ಬೆಸ್ಟ್ ರಿಸಲ್ಟ್ ಅದ್ರಲ್ಲಿ ಸಿಗ್ಬೋದು, ಅದ್ರಲ್ಲಿ ನಿಮ್ಗೆ ಸಿಗುತ್ತೆ. ಈಗ ಶಾಂಪು ಯಾವ್ದು ಹಾಕುತ್ತೀರಾ ನೀವು? ರೆಗ್ಯುಲರ್ ಶಾಂಪು. ನೀವು ಯಾವ್ದು ಯಾವ ಶಾಂಪು ಬಳಸ್ತಾ ಇದ್ದೀರಾ ನೀವು? ಫಸ್ಟ್ ಇಂದ ಅದೇ ಶಾಂಪು ಇಂದ ವಾಶ್ ಮಾಡ್ಬೋದು. ಶಾಂಪು ಏನು ಜಾಸ್ತಿ ಎಫೆಕ್ಟ್ ಆಗಲ್ಲ, ಏನು ಆಗೋದಿಲ್ಲ. ಮೇನ್ ಆಯಿಲ್, ಮೇನ್ ಆಯಿಲ್ ಶಾಂಪು ಯಾವ್ದಾದ್ರು ಇದ್ರೂ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಓಕೆ, ಮತ್ತೆ ಕೂದಲು ಡ್ರೈನೆಸ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ ಮೇಡಮ್. ನಿಮ್ಮ ಹೇರ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದ್ರೂ ನಮ್ಮ ಆಯಿಲ್ ಯೂಸ್ ಮಾಡೋದ್ರಿಂದ ಎಲ್ಲ ನಿಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ತಲೆ ಮೇಲೆ ಕೂದಲುದು ಬೇರ್ ಇರುತ್ತಲ್ಲ, ಅವ್ರಿಗೆ ರೀಗ್ರೋತ್ ಆಗುತ್ತೆ ಮೇಡಮ್. ಈ ತರ ಇದ್ರೆ, ಈ ತರ ಇದ್ರೆ ಕೂದಲು ಬರುತ್ತೆ. ಅದೇ ತರ ಫುಲ್ಲು ಬಾಂಡ್ಲಿ ತರ ಆಗ್ಬಿಟ್ಟು ಈ ತರ ಫ್ಲಾಟ್ ಆಗ್ಬಿಟ್ರೆ ಅವ್ರಿಗೆ ಕೂದಲು ಬರೋದಿಲ್ಲ. ಅಂದ್ರೆ ಇದು ಇದು ಅಂದ್ರೆ ಮೇಡಮ್, ಈಗ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಕೂದಲು ಉದ್ರೋದು ಈ ಕಡೆಯಿಂದಾನೆ, ಇದು ಉದ್ರಿ ಇಲ್ಲಿ ಪೂರ ನೈಸ್ ಆಗ್ಬಿಡುತ್ತೆ. ಈ ತರ ಅವ್ರಿಗೆ ಎಣ್ಣೆ ಹಚ್ಚೋದ್ರಿಂದ ಕೂದಲು ಬರೋದಿಲ್ಲ, ಯಾಕಂದ್ರೆ ಕೂದಲುಗಳು ಬೇರ್ ಇರಬೇಕು. ಕೂದಲುದು ಬೇರೆ ಎಲ್ಲ ಗಂಟೆ ಇರುತ್ತೋ ಅಲ್ಲಿ ಗಂಟೆ ಎಣ್ಣೆ ಹಚ್ಚಿದ್ರೆ ರೀಗ್ರೋತ್ ಆಗುತ್ತೆ ಮೇಡಮ್. ಮತ್ತೆ ಇದು ಡ್ಯಾಂಡ್ರಫ್ ಹಚ್ಚಿದ್ರೆ ಬರೋದಿಲ್ಲ ಅಲ್ಲಿ, ಯಾಕಂದ್ರೆ ಕೂದಲು ಉದ್ರಿಗೆ ಪೂರ ಫ್ಲಾಟ್ ಆಗ್ಬಿಟ್ಟೈತೆ. ಬೇರೆ ಬೇರೆ ಇದ್ರೆ ಎಲ್ಲ ಬರುತ್ತೆ, ಬೇರಿಲ್ಲ ಅಂದ್ರೆ ಕೂದಲು ಬರೋದಿಲ್ಲ ಮೇಡಮ್. ಇದು ಡ್ಯಾಂಡ್ರಫ್ಗೆ ಕೆಲಸ ಬರುತ್ತೆ, ಉದ್ರ ಕೂದಲಿಗೆ ಡ್ಯಾಂಡ್ರಫ್ ಕೆಲಸ ಬರುತ್ತೆ, ಕೂದಲು ಉದ್ದಾಗ ಕೆಲಸ ಬರುತ್ತೆ. ಮೇಡಮ್ ಇದು ಒಂದು ವಾರಕ್ಕೆ 3 ದಿನ ಹಚ್ಚೋದು. ನೀವು ರಾತ್ರಿ ಮಲಗೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ತಗೋಬಿಟ್ಟು ಕೂದಲು ಬೇರೆ ಬೇರೆ ಒಳಗಡೆ ಹಚ್ಚಿಬಿಟ್ಟು ಬೆಳಗ್ಗೆ ರೆಗ್ಯುಲರ್ ಶಾಂಪು ಯೂಸ್ ಮಾಡ್ತಿರಲ್ಲ, ಆ ಶಾಂಪುನ ತಣ್ಣೀರಿಂದ ಯೂಸ್ ಮಾಡಬೇಕು. ಈ ಎಣ್ಣೆ ಯೂಸ್ ಆಗೋ ಇದು ನಿಮಗೆ ಎಫೆಕ್ಟ್ ಸಿಗೋ ಗಂಟ, ರಿಸಲ್ಟ್ ಸಿಗೋ ಗಂಟ ತಣ್ಣೀರಿಂದ ವಾಶ್ ಮಾಡಬೇಕು. ಅದ ನಂತರ ನೀವು ಬಿಸಿನೀರು ಯಾವ್ದಾದ್ರು ಬೇಕಾದ್ರೂ ಯೂಸ್ ಮಾಡು. ಮತ್ತೆ ಒಬ್ಬರೊಬ್ಬರು ಕ್ಯಾಪ್ ಹಾಕೋತಾರೆ ತಲೆ ಮೇಲೆ, ಆ ಕ್ಯಾಪ್ ಹಾಕೋದ್ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಕ್ಯಾಪ್ ಹಾಕೋದ್ರಿಂದನೇ ಕೂದಲು ಹೋಗೋದು, ಅದರಿಂದ ಅದು ಸ್ವಲ್ಪ ಅಲ್ಪ ಅವಾಯ್ಡ್ ಮಾಡಿದ್ರೆ ನಮಗೆ ಎಣ್ಣೆಯಿಂದ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತೆ ತಿನ್ನೋದ್ರಲ್ಲಿ ಮತ್ತೆ ಏನೇ ಹೋಗೋದ್ರಲ್ಲಿ ಏನು ತೊಂದರೆ ಇಲ್ಲ, ಏನಾದರೂ ತಿನ್ಬೋದು, ಎಲ್ಲಿ ಏನೋ ಫುಡ್ ಆದರೂ ತಿನ್ಬೋದು, ಏನು ತೊಂದರೆ ಇಲ್ಲ. ಕ್ಯಾಪ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು, ಬಿಸಿ ಬಿಸಿ ತಲೆ ಮೇಲೆ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನ್ನೊಂದು, ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕಾ ಅಥವಾ ಡೈರೆಕ್ಟ್ ಹಂಗೆ ಹಚ್ಕೊಳ್ಳೋದಾ? ವಾರಕ್ಕೆ 3 ದಿನ ಡೈರೆಕ್ಟ್ ಅಪ್ಲೈ ಮಾಡಿ ಮೇಡಮ್. ಡೈರೆಕ್ಟ್ ಅಪ್ಲೈ ಮಾಡೋದು, ಅರ್ಧ ಲೀಟರ್ 3 ತಿಂಗಳಿಗೆ ಬರುತ್ತೆ, ವಾರಕ್ಕೆ 3 ದಿನ ಮಾಡಿ. ಎಷ್ಟು ಬಳಸಬೇಕು ಒಂದು ಟೈಮ್? ಮೇಡಮ್ ನೀವೊಂದು ಎಣ್ಣೆ ತಗೊಂಡು ಬಾಯ್ಲ್ ತಗೊಂಡು ಎಣ್ಣೆ ಉಯ್ದ್ಬಿಡಿ, ಎಣ್ಣೆ ತಗೊಂಡು ಎಷ್ಟು ಬೇಕು ಕೂದಲು ಬೇರೆ ಬೇರೆ ಒಳಗಡೆ ಹಚ್ಚಬೇಕು. ಕೂದಲಿಗೆ ಹಚ್ಚಿದ್ರೆ ಏನು ರಿಸಲ್ಟ್ ಸಿಗೋದಿಲ್ಲ. ಕೂದಲು ಬೇರೆ ಒಳಗಡೆ ಸ್ಕ್ಯಾಲ್ಪ್ ಒಳಗಡೆ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ ಮೇಡಮ್, ಶಾಂಪು ಇಟ್ಟು. ಕೂದಲಿಗೆ ಹಚ್ಚೋದು ಅವಶ್ಯಕತೆ ಇಲ್ಲ? ಏನಿಲ್ಲ, ಕೂದಲು ಕೂದಲು ಬೆಳೆಯೋದಿಲ್ಲ, ಬೇರೆ ಬೆಳೆಯೋದು, ಬೇರೆ ಹೇಳಿ ಎಣ್ಣೆ ಹೋಗಬೇಕು. ಹೌದು ಮೇಡಮ್, ನಾವು ಹೇಳೋ ಪ್ರಕಾರ ನಿಮಗೆ ಎಣ್ಣೆ ಮನೇಲಿ ತಲುಪಿದ್ರೆ ನಿಮ್ದು ಏನೇ ಕಂಡೀಷನ್ ಇದ್ರೂ ನಮಗೆ ಫೋಟೋ ತಗ್ ಕಳಿಸಿ, ಅದ ನಂತರ ನಾವು ಹೇಳ್ಕೊಡ್ತೀವಿ ಯಾವ ಥರ ಹಚ್ಚೋದು. ಮತ್ತೆ ಈಗ ಕೂದಲು ಉದ್ರಿ ಬಾಂಡ್ಲಿ ಥರ ಆಗ್ಬಿಡುತ್ತಲ್ಲ, ಅವ್ರಿಗೆ ಬೇರೆ ರೀತಿ ಇದೆ ಹಚ್ಚೋದು. ಈರುಳ್ಳಿನ ಕಟ್ ಮಾಡಿಬಿಟ್ಟು ಈರುಳ್ಳಿಯಿಂದ ಮಸಾಜ್ ಮಾಡಬೇಕು, ಮತ್ತೆ ಲಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಲಿಂಬೆಹಣ್ಣಿಂದ ಮಸಾಜ್ ಮಾಡಿ ನಮ್ಮ ಎಣ್ಣೆ ಹಚ್ಚಬೇಕು. 1 ಗಂಟೆ ಬಿಟ್ಟು ಅವ್ರಿಗೆ ವಾಶ್ ಮಾಡೋದು, ಬೇರೆಯವ್ರಿಗೆ ರಾತ್ರಿ ಹಚ್ಚಿಬಿಟ್ಟು ಬೆಳಗ್ಗೆ ವಾಶ್ ಮಾಡೋದು. ಈ ನಮಗೆ ಕಷಂಡಿ ಆಗಿರ್ತಾರಲ್ಲ ಅವ್ರಿಗೆ 1 ಗಂಟೆ ಇಟ್ಬಿಟ್ಟು ವಾಶ್ ಮಾಡೋದು, ಯಾಕಂದ್ರೆ ಅವ್ರಿಗೆ ಎಣ್ಣೆ ನಿಲ್ಲೋದಿಲ್ಲ.
ಅದು ಬೆಡ್ ಅಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದ್ ಗಂಟೆ ಬಿಟ್ಟು ವಾಶ್ ಮಾಡು. ಇವ್ರದ್ದು ಇವಾಗ ಕಲ್ತಿರೋ ವಿದ್ಯೆ ಅಲ್ಲ, ಇದು ಪುರಾತನ ಕಾಲದಿಂದ ಫ್ಯಾಮಿಲಿ ಕುಟುಂಬದಿಂದ ಬಂದಿರುವಂತ ವಿದ್ಯೆ. ಹೌದು ಮೇಡಮ್, ನಮ್ದು ತಾತ ಇನ್ನೂ ಇದಾರೆ, ಅವ್ರದ್ದು ಕೂದಲು ನನ್ಗಿಂತ ದೊಡ್ಡದಿದೆ. ನಮ್ಗೆ ಅವ್ರ ನಮ್ಮ ತಾತಾಗೆ 85 ವರ್ಷ. ನಮ್ಮ ಅಣ್ಣ ಊರು ಇಲ್ಲಿಂದ ಶಂಕರಾಪುರ ಹಾಡಿ ಅಂತ ಒಂದು 12 ಕಿಲೋಮೀಟರ್ ಇದೆ. ನನ್ಗಿಂತ ಅವ್ರ ಕೂದಲು ಈ ಗಂಟೆ ಉದ್ದ. ನಾನು ಈ ಊರಿಗೆ ಬಂದ್ಮೇಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಎಲ್ರು ಕೂದಲು ತಟ್ಟವಾಗಿದೆ, ಎಲ್ರ ಕೂದಲು ಉದ್ದವಾಗಿದೆ. ಹೌದು ಮೇಡಮ್, ಯಾಕಂದ್ರೆ ಈ ನಮ್ದು ಎಲ್ಲರೂ ಹಚ್ಚೋದೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಎಲ್ಲರೂ ಹಚ್ತೀವಿ. ಐಶ್ವರ್ಯ, ಹಮ್ಲೋಗ ಅಭಿ ಬ್ಯಾಂಗ್ಳೂರ್ ಸೇ ಆಯೇ ಹುಯೇ ತೋ ಹಮ್ಲೋಗ್ನೆ ಬಹುತ್ ದೇಖಾ ಹುವಾ ಥಾ ಇನ್ಕಾ ವಿಡಿಯೋಸ್ ವಗೈರಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಗೈರಾ ಪೇ ದೇಖಾ, ತಭಿ ಫಿರ್ ಹಮ್ಲೋಗ ರಿವ್ಯೂ ಲೇಕೆ ಫಿರ್ ಹಮ್ಲೋಗ ಸೋಚೇ ಕಿ ನಹೀ ಜಾನಾ ತೋ ಫಿರ್ ಒರಿಜಿನಲ್ ಜಗಾ ಸೇ ಹೀ ಫಿರ್ ಲೇಕೆ ಆತೇ, ತೋ ಇಸಿಲಿಯೇ ಹಮ್ಲೋಗ ಫಿರ್ ವಹಾಂ ಸೇ ಟ್ರಾವೆಲ್ ಕರ್ಕೆ ಅಭಿ ಆಯೇ ತೋ ವಹೀ ಲೇಕೆ ಜಾಯೇಂಗೇ. ಬ್ಯಾಂಗ್ಳೂರ್ ಸೇ ಜೀ ಆನ್ಲೈನ್ ಕರ್ ಸಕತೆ, ಲೇಕಿನ್ ಹಮ್ಲೋಗ ಭೀ ಬಹುತ್ ದೇಖೇ ನಾ ಕಿ ಆನ್ಲೈನ್ ಭೀ ಕಾಫಿ ಫೇಕ್ ವಗೈರಾ ವೋ ಸಬ್ ಹೋ ರಹಾ ಹೈ, ತೋ ಅಬ್ ಒರಿಜಿನಲ್ ಲೇನೆ ಕೇ ಲಿಯೆ ತೋ ಫಿರ್ ಹಮ್ಲೋಗ ವಹೀ ಇಸಿಲಿಯೇ ಸೋಚೇ ಕಿ ಒರಿಜಿನಲ್ ಲೇಕೆ ಜಾನೆ ಕೇ ಲಿಯೆ ತೋ ಇಸ್ಲಿಯೇ ಯಹೀ ಪೇ ಆ ಗಯೇ. ವೆರಿಫಿಕೇಶನ್ ಕರ್ನೆ ಕೇ ಲಿಯೆ ಜೀ ನಹೀ, ವೆರಿಫಿಕೇಶನ್ ನಹೀ ಕಿ ಅಟ್ ಲೀಸ್ಟ್ ಹಮ್ಲೋಗ ಪ್ಯೂರ್ ಚೀಜ್ ಮಿಲೆ ಹಮ್ಲೋಗ ಉನ್ಕೋ. ಹಾ ನಹೀ, ಅಬ್ ತೋ ಲಗತಾ ಕಿ ಹಾ ಮತಲಬ ಅಚ್ಛಾ ಸೇ ಮತಲಬ ಹಮ್ಲೋಗ ಕರ್ ರಹೇ ತೋ ವಹೀ ಮತಲಬ ಒರಿಜಿನಲ್ ಹೈ ಕಿ ವಹೀ ಮತಲಬ ಹಮ್ಲೋಗ ಲೇ ಸಕತೆ ಹೈ, ಅಬ್ ಯೂಸ್ ಕರ್ ಸಕತೆ ಹೈ ಉಸ್ ಚೀಜ್ ಕೋ. ಕಾಫಿ ಫೇಕ್ ಭೀ ಯೂಸ್ ಕರತೆ ಮತಲಬ ಜೋ ಲೈಕ್ ಎಕ್ಸ್ಟೆನ್ಷನ್ಸ್ ಯೂಸ್ ಕರತೆ ಹೇರ್ ಕೆ ಲಿಯೆ ತೋ ವೋ ನಹೀ ಚಾಹಿಯೆ ನಾ ಹಮ್ಲೋಗ ತೋ ಅಬ ಇತನಾ ರೆಗ್ಯುಲರ್ ವೋ ಎಕ್ಸ್ಟೆನ್ಷನ್ ಯೂಸ್ ನಹೀ ಕರ ಸಕತೆ, ತೋ ಹಮ್ಲೋಗೋ ಚಾಹಿಯೆ ಕಿ ಮತಲಬ ಅಟ್ಲೀಸ್ಟ್ ಹಮ್ಲೋಗ ಡೇಲಿ ಬೇಸಿಸ್ ಪೇ ಜೋ ಯೂಸ್ ಕರ ಸಕತೆ ಔರ್ ಹಮ್ಲೋಗ ಫ್ರೆಂಡ್ಲಿ ಭೀ ಹೋಗಿ ಮತಲಬ ಉತನಾ ಜ್ಯಾದಾ ಕೆಮಿಕಲ್ಸ್ ಉಸ್ಮೇ ನಾ ಹೋ, ತೋ ಅಗರ್ ಯೇ ಇತನಾ ಒರಿಜಿನಲಿ ಪ್ರಿಪೇರ್ಡ್ ಹೋ ರಹಾ ಹೈ ದೆನ್ ಇಟ್ ಇಸ್ ಬೆಟರ್ ನಾ ಕಿ ಹಮ್ಲೋಗ ವಹೀ ಮತಲಬ ವಹೀ ಯೂಸ್ ಕರೆ ಸಬ್ಸೆ ಅಚ್ಛಾ ಜೋ ಹೋಗಾ, ತೋ ಇಸ್ಲಿ ವಹೀ ಅಚ್ಛಾ ಹೈ ಇಸ್ಲಿ ಹಮ್ಲೋಗ. ಇಟ್ಸ್ ಓಕೆ ಇಫ್ ಸಮಥಿಂಗ್ ಇಸ್ ಒರಿಜಿನಲ್ ಅಂಡ್ ದ್ಯಾಟ್ ಪ್ಯೂರ್ ದೆನ್ ಐ ಥಿಂಕ್ ಇಟ್ಸ್ ವರ್ತ್ ಗಿವಿಂಗ್ ದಟ್ ಮನಿ. ಸಮ್ ಪ್ರಾಡಕ್ಟ್ ಸಮ್ ಕಂಪನಿ ಪ್ರಾಡಕ್ಟ್ ಅಲ್ಲಿ ಲೇ ಲಿಯಾ ತೋ ಆಡ್ಸ್ ಆತಾ ಹೈ ಟಿವಿ ಪೇ ವೋ ಲೇ ಲಿಯಾ ತೋ ಆಪ್ಕೋ ಇಸ್ಕಾ 20% ಪ್ರೈಸ್ ಮೇ ಮಿಲ್ತಾ ಹೈ. ಬಟ್ ಉಸ್ಮೇ ಉತ್ನಾ ವೋ ಫಿರ್ ಪ್ಯೂರಿಟಿ ನಹೀ ಆಯೇಗಾ ನಾ ಫಿರ್ ಹಮ್ಲೋಗೋ, ತೋ ಫಿರ್ ವೋ ಉಸ್ಮೇ ಪೈಸಾ ದೇಕೇ ಕುಛ ಫಾಯ್ದಾ ಹೀ ನಹೀ, ಅಗರ್ ಹೋನೆ ವಾಲಾ ತೋ ಫಿರ್ ಕೋಈ ಯೇ ಭೀ ನಹೀ, ಜಿತನಾ ಭೀ ಹಮ್ಲೋಗ ಪೈಸಾ ದೇ ದೇ ವೋ ಫಿರ್ ಲಾಸ್ ಮೇ ಹೀ ಜಾನೆ ವಾಲಾ ಹೈ ಫಿರ್, ತೋ ಅಗರ್ ಯೇ ದೇಕೇ ಹಮ್ಲೋಗೋ ಕುಛ ಪ್ರಾಫಿಟ್ ಹೋ ರಹಾ ಹೈ ಕಿ ಹಮ್ಲೋಗ ಕಾ ಖುದ್ ಕಾ ಭೀ ಅಗರ್ ಹೇರ್ ಕುಛ ಉಸ್ಮೇ ಅಚ್ಛಾ ಸೇ ಮತಲಬ ಕೇರ್ ಲೇ ಸಕತೆ ಹಮ್ಲೋಗ ದೆನ್ ಇಟ್ಸ್ ಬೆಟರ್. ಥ್ಯಾಂಕ್ ಯು.